ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕನ್ನಡದ ತರಗತಿಯಲ್ಲಿ ನಾಲ್ಕನೆಯ ಪದ್ಯಭಾಗವನ್ನು ಮತ್ತೆ ಮುಂದುವರಿಸಿ ನೋಡಬೇಕು. ಈಗಾಗಲೇ 11 ಪದ್ಯಗಳನ್ನು ನಾವು ಇದರಲ್ಲಿ ನೋಡಿದ್ದೇವೆ. ಹಲುವಿದಳ್ ಕಲ್ಮರಂ ಕರಗುವಂತೆ ಅಂತ ಸೀತೆಯ ವಿಲಾಪ. ಸೀತೆ ಅವಳು ಕಣ್ಣೀರಿಡುವಂತಹ ರೀತಿ ಹೇಗೆ ಎನ್ನುವುದನ್ನು ಇದರಲ್ಲಿ ಹೇಳ್ತಾರೆ. ಸೀತೆಯ ಆ ಒಂದು ದುಃಖವನ್ನು ವರ್ಣಿಸುತ್ತಾ ಸೀತೆ ತಾನು ಹೇಗೆ ರಾಮನಿಂದ ಅಗಲಿ ಒಂಟಿಯಾಗಿ ಬಾಳಲಾರೆ, ರಾಮ ಯಾಕೆ ತನ್ನನ್ನು ಹೀಗೆ ತ್ಯಜಿಸಿದನೋ, ರಾಮನು ತನ್ನನ್ನು ತ್ಯಜಿಸುವಾಗ ಆಕ್ಷೇಪಿಸಿದವರು ಯಾರೂ ಇರಲಿಲ್ಲವೇ, ರಾಮ ತನಗೆ ಜೀವನದಲ್ಲಿ ಕೊಟ್ಟಂತಹ ಸುಖ ಏನು ಎಂಬಿತ್ಯಾದಿ ಎಲ್ಲ ನೆನಪುಗಳನ್ನು ತಂದುಕೊಳ್ತಾ ಕೊನೆಗೆ ಏನಿದ್ದರೂ ಕೂಡ ತಾನು ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪಾಯಿತೋ ಏನೋ, ತಾನು ಮಾಡಿದ ಪಾಪದ ಫಲವಾಗಿ ಹುಟ್ಟಿದನೋ ಏನೋ, ಪಾಪದ ಕರ್ಮದ ಫಲವನ್ನು ಅನುಭವಿಸಬೇಕಾದ್ದು ತನಗೆ ಕರ್ತವ್ಯ ಎನ್ನುವ ನಿಟ್ಟಿಗೆ ಬಂದು ಅವಳು ಲಕ್ಷ್ಮಣನನ್ನು ಬೀಳ್ಕೊಡುವುದಕ್ಕೆ ಸಿದ್ಧಳಾಗ್ತಾಳೆ. ಆದ್ದರಿಂದ ನಿನಗೆ ಮಾರ್ಗದಲ್ಲಿ ಶ್ರೇಯಸ್ಸಾಗಲಿ, ನಿನಗೆ ಒಳ್ಳೆಯದಾಗಲಿ, ಶುಭಾಸ್ತೆ ಸಂತು ಪಂಥಾನಹ ಅಂತ ಒಂದು ಆಶೀರ್ವಾದ ಮಾಡುವಂಥದ್ದು ಕ್ರಮ ಉಂಟು. ಹಿಂದೆ ಈಗೆಲ್ಲ ನಾವು ಹ್ಯಾಪಿ ಜರ್ನಿ ಅಂತ ಹೇಳ್ತೀವಲ್ಲ, ಆಶಯವನ್ನು ವ್ಯಕ್ತಪಡಿಸ್ತೇವೆ, ಶುಭಾಶಯ ಹೇಳ್ತೇವೆ. ಹಾಗೆ ಶುಭಾಸ್ತೆ ಸಂತು ಪಂಥಾನಂ ಅಂತ ಹೇಳುವಂಥದ್ದು ರೂಢಿ. ಹಾಗೆ ಲಕ್ಷ್ಮಣನಿಗೆ ಅವನ ಪಂಥ ದಾರಿಯಲ್ಲಿ ಶುಭವಾಗಲಿ ಅಂತ ಸೀತೆ ಹಾರೈಸ್ತಾಳೆ. ಸೌಮಿತ್ರಿ ಹೊರಡಬೇಕು. ಹೊರಡುವುದನ್ನು ಸುಮ್ಮನೆ ಎದ್ದು ಹೊರಡಲಿಕ್ಕೆ ಅವನಿಗೂ ಮನಸ್ಸಿಲ್ಲ. ಸೀತೆಯ ರಕ್ಷಣೆಯನ್ನು ಹೇಗೆ ಮಾಡುವುದು ನೋಡಿ. ಹಿಂದೆ ಅವನು ನಾನು ಹೇಳಿದ್ದೆ ಅಂತ ಕಾಣ್ತದೆ, ಕಳೆದ ತರಗತಿಯಲ್ಲಿ ಸೀತಾಪಹರಣಕ್ಕೆ ಮುನ್ನ ಮಾಯಾ ಜಿಂಕೆಯನ್ನು ಹೊಡೆದ ರಾಮ, ಜಿಂಕೆ ಬಿದ್ದಾಗ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಮಾರೀಚ ಸಾಯುವ ಮೊದಲು ಕೂಗಿದ್ದು, ಸೀತೆಗೆ ಆತಂಕ ಆದದ್ದು, ಲಕ್ಷ್ಮಣನಲ್ಲಿ ರಾಮನ ಅಪಾಯದ ಬಗ್ಗೆ ಹೇಳಿದ್ದು, ಆದರೆ ಲಕ್ಷ್ಮಣ ಹೊರಡಲಿಲ್ಲ. ಕೊನೆಗೆ ಸೀತೆ ಭಾಳ ಕೆಟ್ಟ ಮಾತುಗಳನ್ನೆಲ್ಲ ಲಕ್ಷ್ಮಣನಿಗೆ ಹೇಳಿ ಮತ್ತು ಹೊರಡದನು. ಹೊರಡುವಾಗಲೂ ಕೂಡ ಅವನು ಅಲ್ಲೆಲ್ಲ ಪ್ರಾರ್ಥನೆ ಮಾಡಿ ಹೊರಡುದು, ಮತ್ತೊಂದು ರಕ್ಷಣೆಗೆ ಬೇಕಾಗಿ 7 ಗೆರೆಗಳಲ್ಲಿ ಈ ಗೆರೆ ದಾಟಿ ಬರಬೇಡ, ಬೇರೆ ಯಾರಿಗೂ ಈ ಗೆರೆ ದಾಟಿ ಬರುವ ಶಕ್ತಿ ಇಲ್ಲ, ಅವರನ್ನು ಅದು ನಾಶ ಮಾಡ್ತದೆ ಅಂತ ಹೇಳ್ತಾರೆ. ಅಂದರೆ ಒಂದು ಕಾಳಜಿ, ಎಚ್ಚರಿಕೆ, ಕಾಡಿನಲ್ಲಿದ್ದರೂ ಕೂಡ ಅವಳಿಗೆ ಏನೂ ಆಗದೇ ಇರಲಿ, ಅಪಾಯ ಆಗದಿರಲಿ ಅಂತ ಭಾವಿಸಿ ಅವನು ವಿಪಿನದ ಅಭಿಮಾನಿಗಳಿಗೆ, ವಿಪಿನದ ಅಭಿಮಾನಿ ಅಂದರೆ ವಿಪಿನದ ಅಭಿಮಾನಿ ದೇವತೆಗಳು ನೋಡಿ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ತೃಣ ಕಾಷ್ಠಗಳಲ್ಲಿಯೂ ಕೂಡ, ಒಂದು ಹುಲ್ಲಿನಲ್ಲಿಯೂ ಕೂಡ, ಒಂದು ಕಟ್ಟಿಗೆಯಲ್ಲಿ ಕೂಡ ದೇವರಿದ್ದಾನೆ ಎನ್ನುವಂಥ ಒಂದು ಭಾವನೆ ಆಸ್ತಿಕರಿಗೆ. ಹಾಗಾಗಿ ದೇವರನ್ನು ಎಲ್ಲ ಕಡೆ ಕೂಡ ಕಾಣುವಂಥ ಒಂದು ಸ್ವಭಾವ. ಹಿಂದೆ ಎಲ್ಲ ಈ ರೀತಿಯಲ್ಲಿ ಮರಗಳಿಗೆ, ಗಿಡಗಳಿಗೆ, ಸಸ್ಯಗಳಿಗೆ, ಮಣ್ಣಿಗೆ, ಕಲ್ಲಿಗೆ, ಬಂಡೆಗೆಲ್ಲ ಒಂದು ಪೂಜ್ಯವಾದ ಭಾವನದಿಂದ ನೋಡುವಂಥ ಒಂದು ರೂಢಿ ಇತ್ತು. ಇವತ್ತು ಭೌತವಾದ ಸ್ವಲ್ಪ ಮುಂದೆ ಬಂದಿದೆ, ಆದ್ದರಿಂದ ಈ ಭಾವವಾದ ಸ್ವಲ್ಪ ಹಿಂದೆ ಹೋಗಿರಲಿಕ್ಕೂ ಸಾಕು. ಏನೇ ಇರಲಿ, ಹಿಂದೆ ಇದಕ್ಕೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ ಇದರ ಹಿಂದೆ ಅಂತ ಇತ್ತು. ನೀರು ಅಂದರೆ ನೀರಿಗೊಂದು ದೇವತೆ, ಗಾಳಿ ಅಂದರೆ ಗಾಳಿಗೆ ದೇವತೆ, ಮರ ಅಂದರೆ ಮರಕ್ಕೆ ದೇವತೆ. ಅದರಲ್ಲಿ ಕೂಡ ಒಂದೊಂದು ಮರಕ್ಕೂ ಒಂದೊಂದು ದೇವತೆ ಅಂತ ಆ ಥರದ ನಂಬಿಕೆಗಳೆಲ್ಲ ಉಂಟು, ಮತ್ತು ಅವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಉಂಟು. ಆದ್ದರಿಂದ ಲಕ್ಷ್ಮಣ ಆ ವನದಲ್ಲಿರುವಂತಹ ವನ ರಾಜಿಯ ಅಥವಾ ವನ ಸಮೂಹದ ಅಲ್ಲಿನ ಎಲ್ಲ ಸಸ್ಯಗಳನ್ನು ಕುರಿತಾಗಿ, ಅಲ್ಲಿನ ಮೃಗಗಳನ್ನು ಕುರಿತಾಗಿ, ಕ್ರಿಮಿಕೀಟಗಳನ್ನು ಕುರಿತಾಗಿ ಅವನು ಪ್ರಾರ್ಥನೆಯನ್ನು ಮಾಡ್ತಾನೆ. ನೋಡಿ, ಒಳ್ಳೆಯ ಒಂದು ಪದ್ಯವನ್ನು ಕವಿ ಬರೀತಾನೆ. ಎಲೆ ವನಸ್ಥಳಿಗಳಿರ, ವನಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಂಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣ ಗುಲ್ಮಂಗಳಿರ, ಪಂಚಭೂತಂಗಳಿರ, ದೆಸೆಗಳಿರ, ಕಾವುದು ಅಂತ ಹೇಳ್ತಾರೆ ಲಕ್ಷ್ಮಣ. ಒಂದು ಪ್ರಾರ್ಥನೆ, ಕಾಯಬೇಕು ರಕ್ಷಮಾಂ ಅಂತ ಹೇಳಿದಾಗೆ, ನನ್ನನ್ನು ರಕ್ಷಿಸು ಅಂತ ಹೇಳಿದಾಗೆ ಇವಳನ್ನು ರಕ್ಷಿಸಿ ಅಂತ, ಸೀತೆಯನ್ನು ರಕ್ಷಿಸಿ. ವನಸ್ಥಳಗಳಿರ, ವನಸ್ಥಳ ಅಂದರೆ ಕಾಡು ಎಂಬರ್ಥ. ಓ ಕಾಡಿನ ದೇವತೆಯೇ ರಕ್ಷಣೆ ಮಾಡಿ. ವೃಕ್ಷಗಳಿರ, ಮರಗಳೇ ರಕ್ಷಣೆ ಮಾಡಿ. ಮೃಗಂಗಳಿರ, ಪ್ರಾಣಿಗಳೇ, ಮೃಗ ಅಂದರೆ ಭೂಮಿ, ಮಣ್ಣು ಅಂತ ಅರ್ಥ, ಗ ಅಂದರೆ ಸಂಚರಿಸು, ಮೃಗ. ಮಣ್ಣಿನ ಮೇಲೆ ಓಡಾಡುವ, ನಡೆದಾಡುವ, ಹರಿದಾಡುವ ಜೀವಿಗಳಿಗೆ ಮೃಗಗಳು ಅಂತ ಹೇಳ್ತಾರೆ. ಕ್ರಿಮಿ ಕೀಟಗಳಿರ, ತೆವಳಿಕೊಂಡು ಹೋಗ್ತವಲ್ಲ ಅಥವಾ ಚಿಕ್ಕದಾದಂತಹ ಗಾತ್ರದಿಂದಿರ್ತವೆ, ಇವುಗಳನ್ನೆಲ್ಲ ಕ್ರಿಮಿಗಳು, ಕೀಟಗಳು ಅಂತ ಹೇಳ್ತಾರೆ. ಪಕ್ಷಿಗಳಿರ, ಅವು ಖಗಗಳು, ಆಕಾಶದಲ್ಲಿ ಹಾರುತ್ತವೆ. ಖ ಗ, ಖ ಅಂದರೆ ಆಕಾಶ, ಗ ಅಂದರೆ ಚಲಿಸು, ಸಂಸ್ಕೃತ ಪದ ಅದು. ಮೃಗ ಅಂದರೆ ಮಣ್ಣಿನಲ್ಲಿ ಚಲಿಸು, ಮಣ್ಣಿನ ಒಳಗಿರುವ, ಮಣ್ಣಿನ ಹೊರಗಿರುವ, ಮಣ್ಣಿನ ಮೇಲಿರುವ ಪ್ರಾಣಿಗಳೇ, ಕೀಟಗಳೇ,
ಆಮೇಲೆ ಲತೆಗಳಿರ ಬಳ್ಳಿಗಳೇ, ತೃಣಗಳಿರ ಹುಲ್ಲುಗಳೇ, ಗುಲ್ಮಂಗಳಿರ, ಗುಲ್ಮ ಅಂದರೆ ಪೊದರು ಅಂತ ಅರ್ಥ, ಪೊದರುಗಳೇ ಅಂದರೆ ಬೇರೆ ಬೇರೆ ಜಾತಿಯ ಸಸ್ಯಗಳು, ಬೇರೆ ಬೇರೆ ಜಾತಿಯ ಪ್ರಾಣಿಗಳು. ಪಂಚಭೂತಂಗಳಿರ, ಪಂಚಭೂತ ಅಂತ ಹೇಳಿದರೆ ಮಣ್ಣು, ನೀರು, ಗಾಳಿ, ತೇಜಸ್ಸು, ಆಕಾಶ ಅಂತ, ಅಂದರೆ ಐದು ವಸ್ತುಗಳು, ಇದಕ್ಕೆ ಪಂಚಭೂತ ಅಂತ. ಭೂತ ಅಂದರೆ ಇರುವುದು ಎಂಬರ್ಥ, ಭೂತ ಅಂದರೆ ಇರುವುದು, ಯಾವುದು ಇದೆಯೋ ಅದು, ಯಾವುದು ಇದೆ ನಮ್ಮ ಕಣ್ಣಿಗೂ ಕಾಣಬಹುದಾದ್ದು, ಪಂಚ ಇಂದ್ರಿಯಗಳ ಮೂಲಕವಾಗಿ ನಾವು ಗ್ರಹಿಸಬಹುದಾದಂಥ ಐದು ಸಂಗತಿಗಳು ಇಲ್ಲಿವೆ, ಅದು ಮಣ್ಣು, ನೀರು, ಗಾಳಿ, ತೇಜಸ್ಸು, ಆಕಾಶ. ದೆಸೆಗಳಿರ, ದೆಸೆ ಅಂದರೆ ದಿಕ್ಕುಗಳು ಅಂತ ಅರ್ಥ, ದಿಕ್ಕಿದೆಯಾ ಇದೆ, ನಾವು ದಿಕ್ಕನ್ನು ಇದು ಮಾಡಿದ್ದೇವೆ, ಗುರುತಿಸಿದ್ದೇವೆ. ನಮ್ಮ ಸುತ್ತಮುತ್ತ ಅಷ್ಟ ದಿಕ್ಕುಗಳು, ನಾಲ್ಕು, ನಾಲ್ಕನ್ನು ಪುನಃ ಭಾಗಿಸಿದರೆ ಎಂಟಾಯಿತು, ವಿಭಾಗ ಮಾಡಿದರೆ ಎಂಟು ದಿಕ್ಕಾಯಿತು, ಆಮೇಲೆ ಮೇಲೆ ಮತ್ತು ಕೆಳಗೆ ಅಂತ ಹತ್ತು ದಿಕ್ಕಾಯಿತು, ದಶ ದಿಕ್ಕುಗಳಾಯಿತು. ದೆಸೆಗಳಿರ, ದಿಶಾ ಏನೋ ಸಂಸ್ಕೃತ, ದೆಸೆ ಏನೋ ತದ್ಭವ, ದೆಸೆ ಅಂದರೆ ದಿಕ್ಕು, ಕಾವುದು, ರಕ್ಷಿಸಬೇಕು ಅಂತ. ಎಲೆ ಧರ್ಮದೇವತೆ, ಜಗಜ್ಜನನಿ ಜಾಹ್ನವಿಯೇ ಸಲಹಿಕೊಂಬುದು, ಎಲೆ ಧರ್ಮದೇವತೆ, ಧರ್ಮದೇವತೆಯೇ ಕಾಪಾಡು. ಧರ್ಮದೇವತೆ ಅಂದರೆ ನೋಡಿ, ಯಮಧರ್ಮನನ್ನು ಧರ್ಮದೇವತೆ ಅಂತ ಹೇಳ್ತಾರೆ, ಅದೇ ರೀತಿಯಲ್ಲಿ ಧರ್ಮದೇವತೆಗಳು ಅಂತ ಇದ್ದಾರೆ, ಒಂದು 13 ಜನ ಧರ್ಮದೇವತೆಗಳು ಅಂತ ಇದ್ದಾರೆ. ಈ ಪುರಾಣದಲ್ಲಿ ಇಂಥ ಹೆಸರುಗಳು ಪಟ್ಟಿಗಳೆಲ್ಲ ಬರ್ತವೆ. ಏನೇ ಇರಲಿ, ಧರ್ಮ ಎನ್ನುವುದನ್ನು ದೇವರು ಅಂತ ನಾವು ತಿಳಿತೇವೆ, ಧರ್ಮವನ್ನೇ ದೇವರು, ಯಾಕಂದರೆ ಧರ್ಮವೇ ನಮ್ಮನ್ನು ರಕ್ಷಿಸುವುದು ಅಂತ. ನಾವು ಧರ್ಮವನ್ನು ರಕ್ಷಿಸಬೇಕು, ಧರ್ಮ ಅಂತ ಹೇಳಿದರೆ ಆಚರಣೆ ಅಂತ ಅರ್ಥ, ಆಗ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ಆಗ ಧರ್ಮ ಅಂತ ಹೇಳಿದರೆ ನಾವು ಕೇವಲ ಆಚರಿಸಿದ್ದೇ ನಮ್ಮನ್ನು ರಕ್ಷಿಸ್ತದೆ ಅಂತ ಅರ್ಥ ಅಲ್ಲ, ಯಾರು ಧರ್ಮದ ಅಧಿದೇವತೆ ಅವನು ನಮ್ಮನ್ನು ರಕ್ಷಿಸ್ತಾನೆ ಅಂತ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ರಕ್ಷಿಸಿದವನು ಧರ್ಮದಿಂದ ರಕ್ಷಿಸಲ್ಪಡ್ತಾನೆ ಅಂತ ಲಕ್ಷ್ಮಣ ಹಾಗೆ ಪ್ರಾರ್ಥನೆ ಮಾಡ್ತಾನೆ. ಜಗಜ್ಜನನಿ ಜಾಹ್ನವಿಯೇ ಸಲಹಿಕೊಂಬುದು, ಜಾಹ್ನವಿ ಅಂದರೆ ಗಂಗಾನದಿ, ಗಂಗಾನದಿಯೇ ನೀನು ಜಗತ್ತಿನ ತಾಯಿ, ದೊಡ್ಡವಳು ಏನು ಅರ್ಥದಲ್ಲಿ, ಜಗಜ್ಜನನಿ ಅಂದರೆ ಜಗತ್ತಿನ ತಾಯಿ, ಜಗತ್ತಿನ ತಾಯಿ ಅಂದರೆ ಇಡೀ ಜಗತ್ತಿಗೆ ಜನ್ಮ ಕೊಟ್ಟವಳು ಅಂತ ಅರ್ಥ ಅಲ್ಲ, ಆದರೆ ನಮ್ಮಲ್ಲಿ ಹೇಳುವಾಗ ಮಹಾತಾಯಿ ಅಂತ ಹೇಳ್ತೇವಲ್ಲ ಹಾಗೆ, ಓ ಮಹಾತಾಯಿ ಗಂಗೆಯೇ ಜಹ್ನು ಮಹರ್ಷಿಯಿಂದ ಉದಿಸಿ ಬಂದವಳು ಎಂದ ಅರ್ಥದಲ್ಲಿ. ಈಗ ಮೊದಲವಳು ಹರಿಪಾದ ನಖದಿಂದ ಹುಟ್ಟಿದವಳಾದರು, ಆಮೇಲೆ ಶಿವನ ಜಟೆಯಿಂದ ಇಳಿದವಳು, ಗಗನದಿಂದ ಇಳಿದು ಶಿವನ ಜಟಾಜೂಟದಲ್ಲಿ ಬಂದಿಯಾಗಿ ಅಲ್ಲಿಂದ ಮತ್ತೆ ಅವಳು ಐದು ಶಾಖೆಯಾಗಿ, ಐದರಲ್ಲಿ ನಾಲ್ಕು ಮೇಲುಲೋಕದಲ್ಲಿ, ಒಂದು ಮಾತ್ರ ಭಗೀರಥನ ಹಿಂದೆ ಬಂತು. ಭಗೀರಥನ ಹಿಂದೆ ಬರುವಾಗ ಜಹ್ನು ಮಹರ್ಷಿಯ ಆಶ್ರಮವನ್ನು ಕೊಚ್ಚಿಕೊಂಡು ಬರ್ತಾಳಂತೆ ಗಂಗೆ. ಆಗ ಜಹ್ನು ತನ್ನ ಆಶ್ರಮ ಹಾನಿಯಾದದ್ದನ್ನು ನೋಡಿ ಆಕೆಯನ್ನು ಅಪೋಷಣ ಮಾಡ್ತಾನೆ, ಅಂದರೆ ಅಂಗೈಗೆ ತಂದುಕೊಂಡು ಕುಡಿದು ಬಿಡ್ತಾನೆ ಅಂತ. ಗಂಗೆ ಇಲ್ಲ, ಮತ್ತೆ ಭಗೀರಥ ಸಂಪ್ರಾರ್ಥನೆ ಮಾಡಿ ಜಹ್ನು ತನ್ನ ಕಿವಿಯಿಂದ ಅವಳನ್ನು ಹೊರಬಿಟ್ಟ ಅಂತ ಹೇಳ್ತಾರೆ. ಹಾಗಾಗಿ ಗಂಗೆಗೆ ಮರುಜನ್ಮವನ್ನು ಕೊಟ್ಟವನು ಜಹ್ನು ಮಹರ್ಷಿ, ಜಹ್ನು ಮಹರ್ಷಿಯ ಮಗಳು ಎನ್ನುವ ಅರ್ಥದಲ್ಲಿ ಆಕೆಯನ್ನು ಜಾಹ್ನವಿ ಅಂತ ಹೇಳ್ತಾರೆ. ಜಗಜ್ಜನನಿ, ಓ ಮಹಾತಾಯಿ ಹಾಗೆ ಅರ್ಥ ಮಾಡಬೇಕು. ಜಾಹ್ನವಿಯೇ ಸಲಹಿಕೊಂಬುದು ತನ್ನ ಮಾತೆಯ, ತನ್ನ ಮಾತೆ ಅಂದರೆ ಗಂಗೆಯ ಮಾತೆಯನ್ನಲ್ಲ, ಇಲ್ಲಿ ನನ್ನ ಎಂಬ ಅರ್ಥ, ಲಕ್ಷ್ಮಣನು ಹೇಳಿದ ಅಂತ ಕವಿ ಹೇಳುವುದು. ತನ್ನ ಮಾತೆಯಂ ಜಾನಕಿಯಂ ಅಂತ, ತನ್ನ ಮಾತೆಯನ್ ಜಾನಕಿಯನ್ ಅಂತ. ನೀವು ಸ್ವಲ್ಪ ಹೀಗೆ ಸೂಕ್ಷ್ಮವಾಗಿ ಹುಡುಕುತ್ತಾ ಹೋದರೆ ಗಂಗೆಗೆ ವಿಷ್ಣು ತಂದೆಯಾದರೆ ಲಕ್ಷ್ಮೀ ತಾಯಿಯಾಗಬೇಕು, ಹಾಗಾಗಿ ರಾಮ ವಿಷ್ಣು ಅಂತ ನಾವು ತಿಳಿದವರು, ಆದ್ದರಿಂದ ಸೀತೆ ಲಕ್ಷ್ಮೀ ಆಗಬೇಕು. ಆ ನಿಟ್ಟಿನಲ್ಲಿ ನೋಡಿದರೆ ಗಂಗೆಗೆ ವಿಷ್ಣು ತಂದೆಯಾಗುವಾಗ ಸೀತೆ ತಾಯಿಯಾಗಬೇಕು. ಅವತ್ತೆ ಸ್ವಲ್ಪ ಚಮತ್ಕಾರದಲ್ಲಿ ಅರ್ಥ ಮಾಡಿದರೆ ಹಾಗೂ ಸಹ ಅರ್ಥ ಮಾಡ್ಬೋದು, ಅವಳು ತಾಯಿ ಅಂತವಳು ಅಂತ, ತಾಯಿಯನ್ನು ನೋಡಿಕೋ ಅಂತ. ಅಥವಾ ಮಣ್ಣಿನಲ್ಲಿ ಹರಿದು ಬರುವವಳು, ಮಣ್ಣೇ ಅದಕ್ಕೆ ಅವಳಿಗೆ ಮೂಲವಾಗಿ, ನದಿಗಳಿಗೆಲ್ಲ ಮೂಲ ಮಣ್ಣೇ ಅಲ್ವಾ, ಹಾಗೆ ಮಣ್ಣಿನಿಂದ ಹುಟ್ಟಿ ಬರುವವಳು, ಇವಳು ಕೂಡ ಮಣ್ಣಿನ ಮಗಳು, ಹಾಗೆ ನಿಮಗೊಂದು ಸಂಬಂಧ ಉಂಟು, ಒಂದು ಜವಾಬ್ದಾರಿ ಉಂಟು ಅಂತ. ತನ್ನ ಮಾತೆಯಂ ಜಾನಕಿಯನ್ ರಕ್ಷಿಸಬೇಕು. ಆಮೇಲೆ ಎಲೆ ತಾಯೇ ಭೂದೇವಿ ನಿನ್ನ ಮಗಳು ಇಹೇಳ್ ಎಂದು ಸೌಮಿತ್ರಿ ಕೈ ಮುಗಿದನು. ನೋಡು ನಿನ್ನ ಮಗಳಿದ್ದಾಳೆ ಇಲ್ಲಿ, ಸ್ವಲ್ಪ ನೋಡಿಕೋ ಅಂತ. ನಿನ್ನ ಮಗಳನ್ನು ನಿಮಗೇ ಕೊಟ್ಟಿದ್ದೇನೆ ಅಂತ ಹೇಳಿದಾಗ, ಅವಳು ಮಣ್ಣಿನಲ್ಲೇ ಹುಟ್ಟಿದವಳು, ಈಗ ಮಣ್ಣಿನಲ್ಲೇ ಇದ್ದಾಳೆ, ಈಗ ತಾಯಿಯ ಮಡಿಲಲ್ಲಿದ್ದ ಹಾಗಾಯಿತು. ನಿನ್ನ ಮಗಳು ಇಹಳ್ ಎಂದು ಸೌಮಿತ್ರಿ ಕೈ ಮುಗಿದನು. ಕೈ ಮುಗಿದನು ಅಂತ ಆದ ನಂತರ ಕವಿ ಒಳ್ಳೊಳ್ಳೆ ಪದ್ಯಗಳನ್ನು ಬರೆದಿದ್ದಾನೆ ಕಾವ್ಯದಲ್ಲಿ, ನಾವು ಅದರಲ್ಲಿ ಇಲ್ಲ. ಅವನು ತಿರುಗಿ ತಿರುಗಿ ನೋಡ್ತಾ 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 ಹೋದ ಅಂತ, ಎಷ್ಟು ನಾಟಕೀಯವಾಗಿ ಆ ದೃಶ್ಯವನ್ನು. ಲಕ್ಷ್ಮಣನಿಗೆ ಸೀತೆಯನ್ನು ಅಲ್ಲೇ ಬಿಟ್ಟು ಹೋಗುವುದು ತಾನು ಮಾಡುತ್ತಿರುವ ಅಪರಾಧ ಅಂತ ಆಗ್ತಾ ಉಂಟು.
ಲಕ್ಷ್ಮಣನ ಒಳತೋಟಿಯನ್ನು, ಅವನ ಸಂಕಟವನ್ನು, ಸೀತೆಯನ್ನು ಹಾಗೆ ಬಿಟ್ಟು ಹೋಗುತ್ತಾರೆ, ತಾನೇನೋ ತಪ್ಪು ಮಾಡ್ತಾ ಇದ್ದೇನೆ ಅನ್ನುವಂಥ ಭಾವನೆಯನ್ನು, ಅಥವಾ ಒಬ್ಬ ಮಗ ತಾಯಿಯನ್ನು ಸಂಕಷ್ಟದ ಸ್ಥಿತಿಯಲ್ಲಿ ಬಿಟ್ಟು ಹೋದರೆ ಅವನು ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ಬೋದು, ಆ ಸ್ಥಿತಿಯನ್ನು ಕವಿ ಭಾಳ ಮನೋಜ್ಞವಾಗಿ ವರ್ಣನೆ ಮಾಡ್ತಾನೆ ಕಾವ್ಯದಲ್ಲಿ. ಆ ಪದ್ಯಗಳಲ್ಲಿ ಇಲ್ಲಿಲ್ಲ, ನೀವು ಮೂಲವನ್ನು ಹುಡುಕಿದರೆ ಅದರಲ್ಲಿ ಆ ಪದ್ಯಗಳಲ್ಲಿ ಸಿಗ್ತವೆ. ಭಾಳ ಮಾರ್ಮಿಕವಾದ ಪದ್ಯಗಳನ್ನೆಲ್ಲ ಬಿಟ್ಟ ಅವನು ತುಂಬ ಸಲ ತಿರುಗಿ 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 ನೋಡಿ 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 ಮತ್ತೆ ಹೋದ ಅಂತ ಹೇಳ್ತಾರೆ ಕವಿ. ಅವನು ಹಾಗೆ ಹೋದ. ಹೋದ ನಂತರ ಏನಾಯಿತು, ಅರಸ ಕೇಳ್, ಕತೆ ಕೇಳುವ ರಾಜ ಇದ್ದಾನಲ್ಲ ಅವನನ್ನು ಅವನನ್ನು ಸ್ವಲ್ಪ ಎಚ್ಚರಿಸಿ, ಅರಸ ಕೇಳ್, ಅಲ್ಲಿರ್ದ ಪಕ್ಷಿ ಮೃಗ ಜಂತುಗಳು ಧರಣಿಸುತ್ತಯಂ ಬಳಸಿ ನಿಂದು ಮೈಯುಡುಗಿ, ಉಡಗಿ ಅಂತಾಗಿದೆ ಅದು, ಉಡುಗಿ ಆದರೆ ಒಳ್ಳೆಯದು, ಜೋಲ್ದು ಇರದೆ ಕಂಬನಿಗರೆದು ನಿಜವೈರವಂ ಮರೆದು ಪುಲ್ಮೇವುಗಳನ್ನು ತೊರೆದು ಕೊರಗುತ್ತಿರ್ದುವು ಕೂಡೆ. ಆ ಪ್ರಾಣಿಗಳು ಪಕ್ಷಿಗಳು ಅವುಗಳಿಗೆ ಏನಾಯ್ತೋ ಗೊತ್ತಿಲ್ಲ. ಒಬ್ಬಳು ಹೆಣ್ಣು ಬಂದು ಬಿದ್ದಿದ್ದಾಳೆ, ಅವಳು ನೋಡಿ, ಮನುಷ್ಯರು ಈ ಪ್ರಾಣಿಗಳಿಗೆ ಸಹಜವಾಗಿ ವೈರ ಇರುವುದು ಅವುಗಳ ಜಾತಿಯೊಳಗೆ ಮಾತ್ರ, ಮತ್ತು ಇನ್ನೊಂದು ಜೀವಿ ಹತ್ರ ಹಾಗೆ ವೈರ ಇರುವುದಿಲ್ಲಂತೆ ನಮ್ಮಲ್ಲೆಲ್ಲ ಹೇಳ್ತಾರೆ. ಈಗ ಹಾವಾದರೂ ಕೂಡ ನಾವು ಪದರ ಕೊಟ್ಟರೆ ಕಚ್ಚುತ್ತದೆ ಹೊರತು ಅಲ್ಲಿದ್ರೆ ಅದಾಗಿ ಕಚ್ಚೋದಿಲ್ಲ, ನಾವು ಭಯದಿಂದ ಅದನ್ನು ಹೊಡೆದುಕೊಳ್ತೇವೆ ಅಷ್ಟೇ. ಅನೇಕ ಪ್ರಾಣಿಗಳು ಹಾಗೆ ಅವಾಗಿ ನಮ್ಮ ಮೇಲೆ ಆಕ್ರಮಣ ಮಾಡುವುದಂತ ಇಲ್ಲ, ನಾವೇನಾದರೂ ಅವುಗಳಿಗೆ ತೊಂದರೆ ಕೊಟ್ಟರೆ ಅವರು ಮಾಡದೆ ಬಿಡುವುದಿಲ್ಲ ಅಷ್ಟೇ. ಈ ಪ್ರಾಣಿಗಳ ಸ್ವಭಾವವನ್ನು ಇಲ್ಲಿ ಕವಿ ಭಾಳ ಮಾರ್ಮಿಕವಾಗಿ ಚಿತ್ರಿಸ್ತಾನೆ. ಮತ್ತು ಕಾಡು ಅಂದರೆ ನಮ್ಮಲ್ಲಿ ಈಗಿನ ಆಧುನಿಕ ಸಂಸ್ಕೃತಿಯಲ್ಲಿ ಕಾಡು ಅಂದರೆ ಎಲ್ಲ ನಾಶ ಮಾಡಬೇಕು, ಇಂಟರ್ಲಾಕ್ ಹಾಕಿಬಿಡ್ಬೇಕು ಅಂಗಳಕ್ಕೆ ಅಂತ ಹೇಳುವ ಕಾಲದಲ್ಲಿ ಇದ್ದೇವೆ. ಆದರೆ ಹಳೆಯ ಕಾಲದಲ್ಲಿ ಆಗಲ್ಲ, ಹೊಂದಾಣಿಕೆ. ಹಳೆಯ ಕಾಲದಲ್ಲಿ ಒಂದು ಹುಲ್ಲಿನೊಟ್ಟಿಗೂ ಹೊಂದಾಣಿಕೆ. ನೋಡಿ, ಅವನು ಲಕ್ಷ್ಮಣ ಮಾಡಿದ ಪ್ರಾರ್ಥನೆಯಲ್ಲಿ ಪ್ರತಿಯೊಂದರಲ್ಲೂ ದೇವರನ್ನು ಕಾಣುವ, ಪ್ರತಿಯೊಂದರಲ್ಲಿ ಒಂದು ಏನೋ ಒಂದು ಚೈತನ್ಯವನ್ನು ಕಾಣುವಂಥ ಒಂದು ರೀತಿಯನ್ನು ನಾವು ಕಂಡಿದ್ದೇವಲ್ಲ, ನೋಡಿ ಅದು ಸತ್ಯ ಅಂತ ಈಗ ಕವಿ ನಮ್ಮ ಎದುರು ಒಂದು ಚಿತ್ರಣವನ್ನು ಇಡ್ತಾನೆ. ಅಲ್ಲಿರ್ದ ಅಲ್ಲಿ ಇದ್ದಂತಹ ಪಕ್ಷಿ ಮೃಗ ಜಂತುಗಳು ಯಾವುದಂತ ಇಲ್ಲ, ಎಲ್ಲ ಪ್ರಾಣಿಗಳು ಧರಣಿಸುತ್ತಯಂ ಬಳಸಿ. ಒಂದು ಆಲೋಚನೆ ಮಾಡಿ, ಈ ಎಲ್ಲ ಪ್ರಾಣಿಗಳು ಕೂಡ ಧರಣಿಯ ಸುತರು ಅಥವಾ ಸುತೆಯ ಅಲ್ವಾ? ಒಂದು ಲೆಕ್ಕದಲ್ಲಿ ನೋಡಿದರೆ ನಾವೆಲ್ಲ ಮಣ್ಣಿನ ಮಕ್ಕಳಲ್ವಾ? ಧರಣಿಯ ಸುತೆ, ಅವಳು ಧರಣಿಯ ಸುತೆ, ಇವಳು ಇವರದ್ದೆಲ್ಲ ಜಾತಿ ಬೇರೆ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ಜಾತಿ, ಒಂದು ಕರಡಿ ಜಾತಿ, ಹುಲಿ ಜಾತಿ, ಜಿಂಕೆ ಜಾತಿ, ಮೊಲದ ಜಾತಿ ಅಂತ ಹೇಳಿದ ಹಾಗೆ ಎಲ್ಲರೂ ಮಣ್ಣಿನ ಮಕ್ಕಳೇ. ಸೀತೆಯನ್ನು ನೋಡಿದಾಗ ಅವರಿಗೆ ಕಾಣೋದು, ಓಹ್ ನಮ್ಮ ಹಾಗಿರೋಳೊಬ್ಬಳು ಇಲ್ಲಿದ್ದಾಳೆ ಅಂತ, ನಮ್ಮ ಜಾತಿಯೊಳೊಬ್ಬಳು ಇದ್ದಾಳೆ. ಧರಣಿ ಸುತೆಯಂ ಬಳಸಿ ನಿಂದು, ಏನು ಒಂದು ಸ್ವಾರಸ್ಯ ನೋಡಿ. ಒಂದು ತವರು ಮನೆಗೆ ಬಂದ ಅಕ್ಕ, ತವರು ಮನೆಗೆ ಬಂದ ಅಕ್ಕ ಇದ್ದರೆ ತಮ್ಮಂದಿರಲ್ಲಿ ಏನು ಮಾಡ್ತಾರೆ, ಅವಳ ಸುತ್ತ ಕೂತ್ಕೊಳ್ತಾಳೆ. ಯಾವ ಭಾವ ಏನು ಮಾಡ್ತಾರೆ, ಅದೇನು ನಿನ್ನ ಊರಿನ ಕಥೆ, ನಿನ್ನ ಮನೆ ಕಥೆ ಏನು, ಏನು ವಿಶೇಷ ಇತ್ಯ ಅದೆಲ್ಲ ಮಾತನಾಡೋದು. ಒಂದು ಅಕ್ಕನ ಸುತ್ತ ಕೂತ ತಮ್ಮಂದಿರ ಹಾಗೆ ಈ ಸೀತೆಯನ್ನು ನೋಡಿ ಅಲ್ಲಿರುವ ಪ್ರಾಣಿಗಳೆಲ್ಲ ಏನು ಮಾಡಿದ್ದು, ಧರಣಿ ಸುತೆಯನ್ನು ಬಳಸಿ, ಬಳಸಿ ಅಂದರೆ ಸುತ್ತು ನಿಂದು ಮೈಯುಡುಗಿ, ಮೈಯುಡುಗಿ ಅಂದರೆ ಮೈ ಚೆಲ್ಲಿ ಅಂದರೆ ಕೆಳಗೆ ಕೂತು. ಕೆಲವು ಪ್ರಾಣಿಗಳು ನಿಲ್ತವೆ ನಾಲ್ಕು ಕಾಲಿನಲ್ಲಿ, ಕೆಲವು ಎರಡೇ ಕಾಲಿನಲ್ಲಿ ಹಕ್ಕಿಗಳಲ್ಲಿ ನಿಲ್ತವೆ, ಇನ್ನು ಕೆಲವು ಏನು ಮಾಡ್ತವೆ ಅವರು ಮಲಗಿದ ಸ್ಥಿತಿ ಅಂದರೆ ಕಾಲನ್ನೆಲ್ಲ ಮಡಚಿ ಒಂದು ಕೂತ್ಕೊಳ್ಳು. ಮೈ ಉಡುಗಿ, ಉಡುಗಿ ಅಂದರೆ ಕೆಳಗಿಟ್ಟು ಎಂಬ ಅರ್ಥ. ಜೋಲ್ದು ಇನ್ನು ಕೆಲವು ನೇತನಾಡಿ, ಈಗ ಹಕ್ಕಿಗಳು ಕೆಲವು ಈ ಪ್ರಾಣಿಗಳು ಎಲ್ಲ ಇರ್ತವೆ ಅಂದರೆ ಅವುಗಳು ಮರದಲ್ಲಿ, ಈಗ ಮಂಗಗಳೆಲ್ಲ ಕೆಳಗೆಲ್ಲ ಕೂತು ವ್ಯವಹಾರ ಮಾಡೋದಲ್ಲ, ಮಂಗಗಳು ಕೈಯಲ್ಲಿ ಎಲ್ಲ ಹೀಗೆ ಗೆಲ್ಲನ್ನೆಲ್ಲ ಹಿಡ್ಕೊಂಡು ನೇತಾಡ್ತಾ ಹೀಗೆಲ್ಲ ಇರ್ತವೆ ಬೇರೆ ಬೇರೆ ರೀತಿಯಲ್ಲಿ. ಅಳಿಲುಗಳಿರ್ಬೋದು ಅಥವಾ ಬೇರೆ ಬೇರೆ ಬಗೆಯ ಪ್ರಾಣಿಗಳು ಮರದ ಗೆಲ್ಲನ್ನೆಲ್ಲ ಆಶ್ರಯಿಸಿಕೊಂಡು ನೇತಾಡಿಕೊಂಡೆಲ್ಲ ಇರುವವುಗಳು ಅಂಥವುಗಳಿವೆ. ಅವುಗಳೆಲ್ಲ ಇರದೆ ಕಂಬನಿಗರೆದು, ಇರದೆ ಕಂಬನಿಗರೆದು, ಇರದೆ ಅನ್ನೋದು ಒಂದು ಅವ್ಯಯ, ಕರೆ ಎನ್ನುವ ಕಂಬನಿಯ ಕರೆ ಎನ್ನುವುದಕ್ಕೆ ವಿಶೇಷಣ. ಅದು ಜೋರಾಗಿ ಕಣ್ಣೀರನ್ನು ಸುರಿಸಿದವಂತೆ, ನಮಗೆ ಸ್ವಲ್ಪ ಅತಿಶಯೋಕ್ತಿ ಅಂತ ಕಾಣಬಹುದು, ಆದರೆ ನೋಡಿ ಸಾಧುಗಳಿಗೆ ಭಾವಜೀವಿಗಳಿಗೆ ಒಬ್ಬರ ಕಣ್ಣಲ್ಲಿ ಕಣ್ಣೀರು ಕಂಡಾಗ ಮತ್ತು ಇವರಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಭಾವಜೀವಿಗಳಿಗೆ ಏನು ಬೇಡ, ಸಿನಿಮಾದ ಬೆಳ್ಳಿ ತೆರೆ ಮೇಲೆ ನಾಯಕಿಯೋ ಯಾರೋ ಅಳ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲೇ ಕೂತು ನಾಲ್ಕು ಟವೆಲ್ ಒದ್ದೆ ಮಾಡುವರಿಲ್ವ? ಸಿನಿಮಾ ನೋಡ್ತಾ ನಿಜವಾಗಿ ಪಾಠ ಬರೀ ಚಿತ್ರ ಅಂದರೆ ಈ ಟವೆಲ್ ಒದ್ದೆ ಮಾಡಿ ಕಣ್ಣೀರು ಒರೆಸುವರು ಯಾರಂದರೆ ಅವರು ಭಾವಜೀವಿಗಳು. ಅವರಿಗೆ ಇನ್ನೊಬ್ಬರ ಕಣ್ಣೀರು ನೋಡಲಿಕ್ಕಾಗೋದಿಲ್ಲ. ತುಂಬ ಮೆತ್ತಗಿನ ಹೃದಯ, ಮೃದು ಹೃದಯಿಗಳು, ಸಹಾನುಭೂತಿ ಅಂತ ಅದಕ್ಕೆ ಅರ್ಥ. ಸಹ ಅನುಭೂತಿ, ಅವಳಿಗೇನಾಗ್ತಿದೆಯೋ ಅದೇ ತಮಗೂ ಆಗ್ತಾ ಇದೆ ಅಂತ, ಅವಳಿಗೆ ದುಃಖ ಆಗ್ತಾ ಇದೆಯಾ ತಮಗೂ ಅದೇ ದುಃಖ ಅಂತ, ಇದಕ್ಕೆ ಸಹಾನುಭೂತಿ ಅನುಕಂಪ ಅಂತ ಹೆಸರು. ಕಂಬನಿ ಕರೆದು, ಕರೆದು ಅಂದರೆ ಸುರಿಸಿ, ನಿಜ ವೈರವಂ ಮರೆದು, ಓಹೋ ಹುಲಿ ಆ ಕಡೆ ಕೂತಿದೆ, ಜಿಂಕೆ ಈ ಕಡೆ ಕೂತಿದೆ, ಜಿಂಕೆ ಹೆದರಿ ಓಡುವುದಿಲ್ಲ, ಹುಲಿ ಗರ್ಜಿಸಿ ಹಾರುವುದಿಲ್ಲ ಜಿಂಕೆ ಮೇಲಕ್ಕೆ. ನಿಜ ವೈರ, ನಿಜ ಅಂದರೆ ತನ್ನ, ಇಲ್ಲಿ ತಮ್ಮ ಅಂತ ಮಾಡುವ, ಎರಡು ಇರುವ ಕಾರಣ, ಎರಡೋ ನಾಲ್ಕೋ ಇರುವ ಕಾರಣ, ತಮ್ಮ ವೈರವನ್ನು ಮರೆತು
ನಿಜ ಎನ್ನುವುದಕ್ಕೆ ತಮ್ಮ ಅಂತ ಅರ್ಥ. ನಿಜ ಅಂದರೆ ಸತ್ಯ ಅಂತ ಅರ್ಥ ಅಲ್ಲ, ನಿಜ ಅಂದರೆ ತನ್ನ ಅಥವಾ ತಮ್ಮ ಎಂಬ ಅರ್ಥ ಮಾಡಬೇಕಿಲ್ಲಿ. ತಮ್ಮ ವೈರವನ್ನು ಮರೆತು, ತಮ್ಮ ಜಾತಿದ್ವೇಷವನ್ನೆಲ್ಲ ಮರೆತು, ಪುಲ್ ಮೇವುಗಳನ್ನೇ ತೊರೆದು ಮೇಯಬೇಕಾದವುಗಳು ನೋಡಿ, ಮಾಂಸಾಹಾರಿ ಪ್ರಾಣಿಗಳು ಒಂದು ಸಲ ತಿಂದರೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಮತ್ತೆ ಬೇಟೆಯಾಡ್ಬೋದು, ಆದರೆ ಹುಲ್ಲು ತಿನ್ನುವ ಪ್ರಾಣಿಗಳಿವೆಯಲ್ಲ ಸಸ್ಯಾಹಾರಿ, ಅವು ಆಗಾಗ ತಿಂತಾ ಇರಬೇಕು, ಒಂದು ಕಡೆ ತಿನ್ನೋದು ಇನ್ನೊಂದು ಕಡೆ ಸೆಗಣಿ ಹಾಕೋದು ಅಂತ ಹೇಳಿದ ಹಾಗೆ ತಿನ್ನುತ್ತಾ ಇರೋದಲ್ವಾ, ಅದನ್ನು ನಿಲ್ಲಿಸಲಿಕ್ಕೆ ಭಾಳ ಕಡಿಮೆ. ಪುಲ್ ಮೇವು ಅವು ಮೆಲ್ಲುವ ಪುಲ್ಲುಗಳನ್ನೆಲ್ಲ ಬಿಟ್ಟು ಕೊರಗುತ್ತಿರುದುವು ಕೂಡೆ, ಸೀತೆಯ ಕೂಡೆ, ಕೂಡೆ ಅಂದರೆ ಜೊತೆಯಲ್ಲಿ ಕೊರಗುತ್ತಾ ಇದ್ದುವಂತೆ. ವೃಕ್ಷ ಲತೆಗಳು ಬಾಡಿ ಸೊರಗುತ್ತಿರುದುವು. ಓಹೋ ನೋಡಿ, ಪ್ರಾಣಿಗಳಿಗಾದರೂ ಒಂದು ಸ್ವಲ್ಪ ಸ್ವಲ್ಪ ಭಾವನೆ ಬುದ್ಧಿಯೆಲ್ಲ ಉಂಟು ಅಂತ, ಹಾಗಾದರೆ ಬಳ್ಳಿಗಳಿಗೆ ಮರಗಳಿಗೆಲ್ಲ ಬುದ್ಧಿಭಾವಗಳಿವೆಯಾ? ಇವೆಯಾ ಅಂತ ಕೇಳಿದರೆ ಈಗಿನ ವಿಜ್ಞಾನಿಗಳು ಉಂಟು ಅಂತ ಹೇಳ್ತಾರೆ. ನೀವು ಒಳ್ಳೆ ಸಂಗೀತ ಹಾಡಿದರೆ ಒಂದು ಗಿಡ ಚಿಗುರಿ ಹೂ ಬಿಡ್ತದೆ ಅಂತ, ಹೌದಾ? ಇರ್ಬೋದೇನೋ. ಹಾಲು ಕರಿಬೇಕಾದ್ರೆ ಹಟ್ಟಿಯಲ್ಲಿ ಎಲ್ಲ ಸಂಗೀತ ಎಲ್ಲ ಹಾಕೋರಿದ್ದಾರೆ, ಸಂಗೀತ ಹಾಕಿದರೆ ಒಳ್ಳೆ ಚೆನ್ನಾಗಿ ಹಾಲು ಸುರಿಸ್ತದೆ ಹಸು ಅಂತ, ಇದೆಲ್ಲ ಪ್ರಯೋಗ ಆಗಿದೆ. ಇರಲಿ ಬಿಡಿ, ಅದರದ್ದೆಲ್ಲ ಪ್ರಮಾಣ ಎಷ್ಟು ಅದರ ಸೂಕ್ಷ್ಮತೆಗೆ ನಾವು ಹೋಗದಿದ್ದರೂ ನಮ್ಮ ಕಲ್ಪನೆ ಅತ್ಯಂತ ಸುಳ್ಳಲ್ಲ. ಈ ಕಾವ್ಯದಲ್ಲಿ ಇರಬೇಕಾದದ್ದು ಅದು, ತೀರಾ ಸುಳ್ಳಾಗಬಾರ್ದು, ಸಂಭಾವ್ಯತೆ ಅನ್ನೋದು ಬೇಕು, ಅದು ಅದರ ಸ್ವಾರಸ್ಯವನ್ನು ಹೆಚ್ಚಿಸ್ತದೆ. ಹಾಗಾಗಿ ಪುಲ್ಮೇವುಗಳನ್ನು ತೊರೆದು ಕೊರಗುತ್ತಿರುದ್ದವು ಕೂಡೆ, ವೃಕ್ಷ ಲತೆಗಳು ಬಾಡಿ ಸೊರಗುತ್ತಿದ್ದವು. ನೋಡಿ, ತಾಪ ಉಂಟಾದಾಗ ಬಾಡ್ತದೆ ಬಳ್ಳಿ, ಅಥವಾ ಬಿಸಿ ಹೆಚ್ಚಾದಾಗ ಮರ ಸೊರಗ್ತದೆ. ಈ ತಾಪ ಎನ್ನುವುದನ್ನು ಬೆಂಕಿ ಅಂತ ಹೇಳ್ತಾರೆ, ದುಃಖ ಎನ್ನುವುದನ್ನು ತಾಪ ಎಂಬ ಶಬ್ದದಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಆ ತಾಪ ಎನ್ನುವುದಕ್ಕೆ ಎರಡು ಅರ್ಥ, ಒಂದು ದುಃಖ ಅಂತಲೇ ಅರ್ಥ, ಇನ್ನೊಂದು ಬೆಂಕಿ ಅಂತ. ಹಾಗೆ ಅದರ ಪರಿಣಾಮ ನೋಡಿ, ಸೊರಗುತ್ತಿರ್ದವು ಶೋಕಭಾರದಿಂ, ಕಲ್ಲುಗಳು ಕರಗುತ್ತಿರ್ದವು. ಓಹೋ, ಶೋಕಭಾರದಿಂ ಕಲ್ಲುಗಳು ಕರಗುತ್ತಿರ್ದವು, ಕಲ್ಲು ಕರಗದೇ ಇದ್ದದ್ದು ಅಂತ ಹೇಳುದು ನಾವು. ಈಗ ನೋಡಿ, ಮೂರ್ಖರಿಗೆ ಬುದ್ಧಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತ, ಬಂಡೆಕಲ್ಲಿನ ಮೇಲೆ ನೀರು ಹೋಯ್ದ ಹಾಗೆ ಅಂತ ಹೇಳಿ, ಏನು ಬದಲಾವಣೆ ಆಗುವುದಿಲ್ಲ ಅಂತ, ಒಂದು ಸ್ವಲ್ಪವೂ ಕೂಡ ಕರಗುವುದಿಲ್ಲ ಅಂತ ಹೇಳ್ತಾರಲ್ಲ. ಆದರೆ ಕವಿ ಹೇಳ್ತಾರೆ, ಕಲ್ಲುಗಳು ಕರಗುತ್ತಿರ್ದವು ಶೋಕಭಾರದಿಂ, ಸೀತೆಯ ಕೂಡೆ. ಯಾಕೆ ಕವಿ ಯಾಕೆ ಹಾಗೆ ಹೇಳ್ತಾನೆ? ಜಗದುಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಉತ್ತಮರಿಗೆ ಹಾನಿಯಾಯಿತು ಅಂತಾದರೆ ಕಲ್ಲು ಕೂಡ ಕರಗ್ತದೆ ಅಂತ, ಆಗ ನಾವು ಕವಿಯೊಟ್ಟಿಗೆ ನಿಲ್ತೇವೆ, ಹೌದಪ್ಪ ನೀನು ಹೇಳಿ ಸರಿ ಅಂತ. ಯಾಕಂದರೆ ಒಳ್ಳೆಯವರಿಗೆ ಏನಾದರೂ ಒಂದು ಕಷ್ಟ ಬಂತು ಅಂತಾದರೆ ಆಗ ಎಲ್ಲರೂ ಒಗ್ಗಟ್ಟಿನಿಂದ ಅವನ ಜೊತೆಗೆ ನಿಲ್ತಾರೆ. ಸಾಮಾನ್ಯ ಸ್ಥಿತಿಯಲ್ಲಿ ನಿಲ್ಲದೇ ಇರ್ಬೋದು, ಈಗ ಸಾಮಾನ್ಯ ಸ್ಥಿತಿಯಲ್ಲಿ ಕಲ್ಲು ಕರಗುವುದಿಲ್ಲ ಅಂತ, ಆದರೆ ವಿಶೇಷವಾದ ಸಂದರ್ಭ ಬರುವಾಗ ಕಲ್ಲು ಕೂಡ ಕರಗ್ತದೆ ಅಂತ. ನೋಡಿ, ಆ ಮಾತು ನಂಬಿಕೆಗೆ ಅರ್ಹವಾಗಿ ಬಿಡ್ತದೆ ಅಂತ. ಹೀಗೆ ಪ್ರಕೃತಿಯಿಂದ ಕೂಡ ಸೀತೆಗೆ ಒಂದು ಸಹಾನುಭೂತಿ ದೊರಕ್ತದೆ. ಪೃಥ್ವಿ ಆತ್ಮಜೆ ಬಳಿಕ ಚೇತರಿಸಿ, ದುಃಖಕ್ಕೆ ಏನೋ ಒಂದು ಅಂತ್ಯ ಅಂತ ಬೇಕಲ್ಲ, ಬಳಿಕ ಚೇತರಿಸಿ ಸ್ವಲ್ಪ ಚೈತನ್ಯವನ್ನು ಒಗ್ಗೂಡಿಸಿ. ನೋಡಿ, ಅವಳಿಗೆ ವಿಶ್ರಾಂತಿ ಬೇಕಾದ ಕಾಲ ಅದು, ಅವಳು ಬಸುರಿ, ಅವಳಿಗೆ ವಿಶ್ರಾಂತಿ ಬೇಕು ಆ ಕಾಲದಲ್ಲಿ. ಆದ್ದರಿಂದ ಅವಳು ಸ್ವಲ್ಪ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು, ತನಗಿನ್ನು ಪಥಮ್ ಆವುದು ಎಂದು ದೆಸೆ ದೆಸೆಗಳನ್ನು ನೋಡಿ, ಸಲೆ ಶಿಥಿಲಮಾದ ಅವಯವದ ಧೂಳಿಡಿದ ಮಯ್ಯ ಬಿಡುಮುಡಿಯಂ ವಿಕೃತಿಯನ್ ಎಣಿಸದೆ. ತಾಯಿ, ಅವಳು ತಾಯಿಯಾಗುವಳು, ಹೆಣ್ಣಂದರೆ ತಾಯಿ, ಅವಳು ಚಿಕ್ಕವಳಿರಲಿ ದೊಡ್ಡವರಿರಲಿ. ನೋಡಿ, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೆಚ್ಚು ಆ ಥರದ ಜವಾಬ್ದಾರಿಗಳು ಮತ್ತು ಎಚ್ಚರಿಕೆಗಳೆಲ್ಲ ಹೆಚ್ಚೊಂದು ಕಾಣ್ತದೆ. ಗಂಡು ಮಕ್ಕಳು ಬೇಕಾದ್ರೆ ಸ್ವಲ್ಪ ಬೀಡು ಬೀಸಾಗಿ ಎಲ್ಲೆಲ್ಲ ಓಡಾಡಿ ಏನೇನೋ ಮಾಡ್ತಾರೆ, ಆದರೆ ಹೆಣ್ಣು ಮಕ್ಕಳು ಹಾಗಲ್ಲ. ನಾನು ಗಂಡು ಮಕ್ಕಳನ್ನು ದೂರಿದ್ದಲ್ಲ, ಆದರೆ ಹೆಣ್ಣು ಮಕ್ಕಳಿಗೆ ಈ ಥರದ ಎಚ್ಚರಿಕೆಗಳೆಲ್ಲ ಜಾಸ್ತಿ. ಒಂದು ಗುಂಪಿನಲ್ಲಿ ಒಂದು ಹೆಣ್ಮಗಳಿದ್ದಾಳೆ ಅಂದರೆ ಅವರು ತನ್ನ ಅಣ್ಣನೋ ತಮ್ಮನೋ ಇದ್ದರೆ ಜಾಗ್ರತೆ ಮಾಡ್ತಾಳೆ, ಸ್ವಲ್ಪ ಎಚ್ಚರಿಕೆ ಕೊಡ್ತಾಳೆ, ಏನೋ ತಪ್ಪು ಮಾಡೋದಿದ್ದರೆ ತಡಿತಾಳೆ ಅವಳು, ಆ ಥರದವಳು. ಹಾಗೆ ಇವಳಿಗೆ, ಇವಳು ಬಸುರಿ, ಹೊಟ್ಟೆಯಲ್ಲಿರುವ ಮಕ್ಕಳ ಬಗ್ಗೆ ಒಂದು ಎಚ್ಚರ ಬೇಕು, ಜಾಗ್ರತೆ ಬೇಕು. ತಾಯಂದಿರು ಒಂದು ವೇಳೆ ಈಗ ಗಂಡ ಏನಾದರೂ ನಾಲ್ಕು ಬೈದರೂ ಕೂಡ ಮಕ್ಕಳಿಗೋಸ್ಕರವಾಗಿ ಅದನ್ನು ಮರೀತಾಳೆ ಅಂತ. ಅಂತಹ ರೀತಿಯಲ್ಲಿ ಪೃಥ್ವಿ ಆತ್ಮಜೆ, ಪೃಥ್ವಿಗೊಂದು ಗುಣ ಉಂಟು, ಕ್ಷಮೆ ಅಂತ. ನೋಡಿ, ಆ ಶಬ್ದಕ್ಕೆ ಎಷ್ಟು ಅರ್ಥ ಬಂತು ನೋಡಿ. ಈಗ ಪೃಥ್ವಿಯ ಮಗಳಿವಳು, ಪೃಥ್ವಿಗೆ ಇನ್ನೊಂದು ಹೆಸರು ಸರ್ವಂ ಸಹೆ ಅಂತ, ಸರ್ವವನ್ನೂ ಸಹಿಸುವವಳು. ಮಣ್ಣಿಗೆ ಆಗುಣ, ನೀವು ಕೊಚ್ಚಿ ಅಗೇರಿ ತೂತು ಮಾಡಿ ಅಥವಾ ಸುರಂಗವನ್ನು ತೋಡಿ ಬೋರ್ವೆಲ್ ಮಾಡಿ ಏನು ಮಾಡಿ ಎಲ್ಲದಕ್ಕೂ ಸಹನೆಯನ್ನು ತಾಳ್ತದೆ ಆ ಪೃಥ್ವಿ ಭೂಮಿ. ಅವಳ ಮಗಳಲ್ಲೋ ಇವಳು, ಇವಳಲ್ಲಿಯೂ ಆಗುಣ ಬರಲೇಬೇಕಲ್ಲ. ಪೃಥ್ವಿ ಆತ್ಮಜೆ ಅವಳು, ರಾಮನ ಈ ಆಜ್ಞೆಯನ್ನು ಪಾಲಿಸುವುದಕ್ಕೆ ಮನಸ್ಸನ್ನು ಸಿದ್ಧಪಡಿಸಿಕೊಂಡ್ಲವಳು ಪೃಥ್ವಿ ಆತ್ಮಜೆ. ಆತ್ಮಜೆ ಅಂದರೆ ಮಗಳು. ಬಳಿಕ ಚೇತರಿಸಿ, ತನಗಿನ್ನು ಪಥಮಾವುದು,
ತನಗಿನ್ನು ದಾರಿ ಯಾವುದು, ದಾರಿ ಯಾವುದು ಅಂತ ಹೇಳಿದರೆ ತಾನು ಮುಂದೆ ಏನು ಮಾಡಬೇಕು ಎಂದು ದೆಸೆ ದೆಸೆಗಳನ್ನು ನೋಡಿ ಎಲ್ಲ ಒಂದು ಕ್ಷಣ ನೋಡ್ತಾಳೆ ಅವಳು ಮುಂದೆ ಏನು ಮಾಡಲಿ ಅಂತ. ಸಲೆ ಶಿಥಿಲಮಾದ ಅವಯವದ, ಹೌದು ಒಂದು ಪ್ರಯಾಣ ಈ ರಥದಲ್ಲೆಲ್ಲ ಈಗಿನ ಹಾಗಿರುವ ಡಿಲಕ್ಸ್ ಕಾರುಗಳಲ್ಲಿ ಬಂದಾಗಲ್ಲ, ಹಿಂದಿನ ಕಾಲದ ಆ ಬೀದಿಗಳು ದಾರಿಗಳು ಮತ್ತು ಕುದುರೆಯ ಗಾಡಿಯಲ್ಲೆಲ್ಲ ಓಡಿದರೆ ಜಟ್ಕಾದಲ್ಲೆಲ್ಲ ರಿಕ್ಷಾದಲ್ಲೆಲ್ಲ ಹೋದವರಿಗೆ ಅನುಭವ ಇದೆ ಹೇಗೆ ಹೊತ್ತು ಹೊತ್ತು ಆಗ್ತದೆ ಅಂತದ್ದು. ಮೈ ಕೈಯೆಲ್ಲ ನೋವು, ಇವಳು ಶಿಥಿಲಮಾದ ಅವಯವ, ಅವಳ ಮೈಯ ಅಂಗಗಳೆಲ್ಲ ಶಿಥಿಲವಾಗಿವೆ ಅಂದರೆ ತುಂಬ ಶಕ್ತಿಯನ್ನು ಕಳೆದುಕೊಂಡಿವೆ. ಧೂಳಿಡಿದ ಮೈಯ, ಶಿಥಿಲವಾದ ಅವಯವದ ಧೂಳು ಹಿಡಿದ, ಸಂಸ್ಕೃತದಲ್ಲಿ ಧೂಳಿ ಅಂತ ಶಬ್ದ, ಕನ್ನಡದಲ್ಲಿ ಧೂಳು ಅಂತಾಗಿದೆ. ಅದನ್ನು ಧೂಳು ಅಂತ ಹೇಳಬಾರ್ದು, ನಮ್ಮಲ್ಲಿ ಬೇಡದಲ್ಲಿಗೆ ಮಹಾಪ್ರಾಣ, ಬೇಕಾದಲ್ಲಿಗೆ ಅಲ್ಪ ಪ್ರಾಣ ಮಾಡ್ತೇವೆ ನಾವು, ಹಾಗೆ ಮಾಡಬಾರ್ದು. ನೋಡಿ ಕೆಲವರು ಧಾಳಿ ಅಂತ ಹೇಳ್ತಾರೆ, ಧಾಳಿಯಲ್ಲದು ಅದು ದಾಳಿ, ಅದನ್ನು ಅದರಲ್ಲಿ ಸ್ವಲ್ಪ ಆಕ್ರಮಣ ಎಲ್ಲ ಉಂಟಲ್ಲ, ಹಾಗಾಗಿ ಕೆಲವರು ಅದನ್ನು ಧಾಳಿ ಅಂತ ಹೇಳಿಬಿಡು, ಧಾಳಿ ಅಂತ ಹೇಳಬೇಕಾಗಿಲ್ಲ, ದಾಳಿ ಅಂತ ಹೇಳಬೇಕು. ಧೂಳನ್ನು ಧೂಳು ಅಂತ ಹೇಳು, ಅದು ಧೂಳು ಅಲ್ಲ ಅದು ಧೂಳು, ಅಂದರೆ ಧೂಳಿ ಅನ್ನೋದು ಅದರ ಮೂಲದ ಶಬ್ದ. ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಹೀಗೆ ಹೇಳಬೇಕಷ್ಟೇ. ಅಂತೂ ಧೂಳು ಹಿಡಿದ, ಹಿಡಿದ ಅಂದರೆ ತುಂಬಿದ, ಈ ಶಬ್ದ ಮೊದಲೇ ಬಂದಿದೆ, ಹಿಡಿದ ಮೈಯ, ಧೂಳು ತುಂಬಿದ ಮೈಯ. ಬಿಡುಮುಡಿಯಂ ವಿಕೃತಿಯ ನೆನೆಸದೆ, ಬಿಡುಮುಡಿ ಅಂದರೆ ಬಿಚ್ಚುಮುಡಿ, ಕೂದಲ ಗಂಟು ಬಿಚ್ಚಿ ಹೋಗಿದೆ, ಅವಳು ಬಿದ್ದಿದ್ದಾಳೆ, ಆ ಬಿದ್ದಾಗ ಕೂದಲ ಗಂಟು ಬಿಚ್ಚಿ ಹೋಗಿದೆ. ಈ ಹೆಣ್ಣು ಮಕ್ಕಳಿಗೆ ಈ ಒಂದು ಎಚ್ಚರ ಇರ್ತದೆ, ತಲೆಯನ್ನು ಕಟ್ಟಿಕೊಳ್ಳು, ತಲೆ ಕಟ್ಟಿಕೊಳ್ಳೋದು ಅಂದರೆ ಜುಟ್ಟು ಕಟ್ಟಿಕೊಳ್ಳೋದು, ಆಮೇಲೆ ಸೆರಗನ್ನು ಹೊದ್ದುಕೊಳ್ಳೋದು. ಈ ಎಚ್ಚರ ಇಲ್ಲದ ಹೆಣ್ಣು ಮಕ್ಕಳು ಇರಲಿಕ್ಕಿಲ್ಲ, ಈ ಎಚ್ಚರ ಉಂಟೇ ಉಂಟು. ಅಲ್ಲದಿದ್ದರೆ ಅದು ವಿಕೃತಿ ಅಂತ ಅವರಿಗೊಂದು ಮನಸ್ಸಿಗೆ ಭಾವನೆ ಉಂಟು, ಕೂದಲು ಬಿಟ್ಟು ಹಾಕಿಕೊಳ್ಳುವುದು ವಿಕಾರ, ಆಮೇಲೆ ಸೆರಗು ಹಾಕಿಕೊಳ್ಳದೇ ಇರುವುದು ವಿಕಾರ ಅಂತ ಉಂಟು. ಇದು ಒಂದು ಸಾಂಪ್ರದಾಯಿಕವಾದಂಥ ಒಂದು ಕ್ರಮ. ಹಾಗಾಗಿ ನಮ್ಮ ದೇಶೀಯ ಉಡುಪುಗಳಲ್ಲೆಲ್ಲ ಹೆಣ್ಣು ಮಕ್ಕಳಿಗೊಂದು ಮೇಲುದ ಅಂತಿದೆ, ಒಂದು ಸೆರಗನ್ನು ಹಾಕಿಕೊಳ್ತಾರೆ, ಇದೊಂದು ಕ್ರಮ. ಕೆಲವು ಕಡೆಗಳಲ್ಲಿ ಅದು ಇಲ್ಲದವರು ಹಿಂದೆ ಇತ್ತಿರಲಿಲ್ಲ, ಕೆಲವು ಪ್ರಾಂತಗಳಲ್ಲೆಲ್ಲ ಹೀಗೆ ಮೇಲುದ ಅಂತ ಇರಲಿಲ್ಲ. ಆದರೆ ಆಮೇಲೆ ಅವರೆಲ್ಲರೂ ಕೂಡ ಅದನ್ನು ಸಂಸ್ಕೃತಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಇಟ್ಟುಕೊಂಡರು. ಅದಲ್ಲದಿದ್ದರೆ ಅದು ವಿಕೃತಿ ಅಂತ ಆಗ್ತದೆ, ಮೈಯ ಅಂಗಾಂಗಗಳನ್ನೆಲ್ಲ ಪ್ರದರ್ಶನ ಮಾಡುವುದು ಸಂಸ್ಕೃತಿ ಅಲ್ಲ ಎನ್ನುವ ಭಾವನೆ ಹಿಂದೆ ಇತ್ತು, ಈಗಲೂ ಸಾಕಷ್ಟಿದೆ. ಹೀಗೆ ಬಿಡುಮುಡಿಯ ವಿಕೃತಿ, ಧೂಳಿಡಿದ ಮೈಯ ವಿಕೃತಿ, ಶಿಥಿಲಮಾದ ಅವಯವದ ವಿಕೃತಿ, ಇದನ್ನೆಲ್ಲ ಅವಳು ಎಣಿಸಲಿಲ್ಲ, ತೊಂದರೆ ಇಲ್ಲ ಅಂತ, ಅಂದರೆ ಅದನ್ನೆಲ್ಲ ಸರಿಪಡಿಸಿಕೊಳ್ತಾಳೆ ಅಂತ ಅರ್ಥ. ಅದನ್ನೆಲ್ಲ ಸರಿಪಡಿಸಿಕೊಳ್ತಾ ಅವಳೊಂದು ಮಾತು ಹೇಳ್ತಾಳೆ, ಮಿಥಿಲೇಂದ್ರ ವಂಶದಳು ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೊಳು ವ್ಯಥಿಸುವಂತಾಯ್ತೇ ಅಕಟ ವಿಧಿಯೇ. ತಾನು ಯಾರು? ಮಿಥಿಲೇಂದ್ರ ವಂಶದಲ್ಲಿ ಜನಿಸಿದವಳು ಅಂದರೆ ಜನಕರಾಜನ ಮಗಳು ಅಂತ, ವಂಶದಲ್ಲಿ ಜನಿಸಿದಳು ಅಂದರೆ ಔರಸ ಪುತ್ರಿ ಅಲ್ಲ. ಈಗ ಭರತನ ಮಡದಿಯಾದ ಮಾಂಡವಿಯಾದರೆ ಅವಳಾದರೆ, ಕ್ಷಮಿಸಿ, ಊರ್ಮಿಳೆಯಾದರೆ, ದಶರಥನ ಮಗಳಾದಂಥ ಜನಕ ಮಹಾರಾಜ ತಪ್ಪಿತ್ತು, ಜನಕ ಮಹಾರಾಜನ ಮಗಳು ಕುಶಧ್ವಜ ಸೀರಧ್ವಜ ಅಂತ ಇಬ್ಬರು ಅಣ್ಣ ತಮ್ಮಂದಿರವರು, ಅದರಲ್ಲಿ ಕುಶಧ್ವಜ ಜನಕನ ಔರಸ ಪುತ್ರಿ ಊರ್ಮಿಳೆ, ಅವಳನ್ನು ಲಕ್ಷ್ಮಣನೇ ಕೊಟ್ಟದ್ದು. ಇವಳು ಜನಕನ ಹೆಂಡತಿ ಹತ್ತ ಮಗಳಲ್ಲ, ಅವಳು ಭೂಮಿಯಲ್ಲಿ ಸಿಕ್ಕಿದವಳು, ಇರಲಿ ಅದೇನಿದ್ರು ಕೂಡ ಮಗಳು ಅಂತ ಅರ್ಥ ಮಾಡಿದರೆ ಸಾಕು. ಮಿಥಿಲೇಂದ್ರ ವಂಶ ಅಂದರೆ ಜನಕ ಮಹಾರಾಜನ ವಂಶ, ಜನಕ ಎನ್ನುವುದು ಅವರ ವಂಶದವರ ಹೆಸರದು, ಅವನಿಗೆ ಹೆಸರು ಕುಶಧ್ವಜ, ಇನ್ನೊಬ್ಬ ಸೀರಧ್ವಜ ಅಂತ ಅವನ ತಮ್ಮ ಇದ್ದಾನೆ. ಈ ಮಾಂಡವಿ ಸುತಕೀರ್ತಿ ಅಂತ ಇಬ್ಬರು ಭರತ ಶತ್ರುಘ್ನರನ್ನು ಮದುವೆ ಆಗುವ ಹೆಣ್ಣು ಮಕ್ಕಳು ಜನಕ ರಾಜನ ಇನ್ನು ತಮ್ಮನ ಮಕ್ಕಳು, ಇರಲಿ ಬಿಡಿ ಅದು ಮಕ್ಕಳ ವಿವರ. ಮಿಥಿಲೇಂದ್ರ ವಂಶದಲ್ಲಿ ಜನಿಸಿದ್ದು ಜನಕ ಮಹಾರಾಜನ ಬಹಳ ಕೀರ್ತಿವಂತನಾದವನು, ಯಜ್ಞಯಾಗಾದಿಗಳ ಮೂಲಕ ಆಮೇಲೆ ವಿದ್ವತ್ ಜನರ ಮೂಲಕವಾಗಿ ಅವನು ಬಹಳ ಹೆಸರಾದವನು, ಜ್ಞಾನಿ ಅಂತ ಹೆಸರು, ಅವನೊಬ್ಬ ರಾಜರ್ಷಿ ಅಂತ ಹೆಸರಾದವನು. ಒಂದು ಕಡೆಯಲ್ಲಿ ದಶರಥ ವಿಕ್ರಮದಲ್ಲಿ ಅವನ ಹೆಸರಾದರೆ, ಪರಾಕ್ರಮದಲ್ಲಿ ಹೆಸರಾದರೆ, ಚಕ್ರವರ್ತಿ ಮನೆತನ ಅಂತ ಹೆಸರಾದರೆ, ಈ ಜನಕ ಮಹಾರಾಜ ಅವನು ಜ್ಞಾನಿ ಅಂತ ಹೆಸರಾದವನು. ಅವನಿಗೆ ಭಾಳ ಬೆಲೆ ಇತ್ತವಲ್ಲ ಆ ಕಾಲದಲ್ಲಿ. ಮಿಥಿಲೇಂದ್ರ ವಂಶದೊಳು ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ, ಹುಟ್ಟಿದ ಮನೆಯು ದೊಡ್ಡದು, ಸೇರಿದ ಮನೆಯು ಕೂಡ ದೊಡ್ಡದು, ದಶರಥ ಮಹಾರಾಜನ ಸೊಸೆಯಾಗಿ ತನಗೆ ಕಟ್ಟಡವಿಯೊಳು ವ್ಯಥಿಸುವಂತಾಯಿತೆ. ದೊಡ್ಡ ಮನೆತನದಲ್ಲಿ ಹುಟ್ಟಿ ದೊಡ್ಡ ಮನೆತನವನ್ನು ಸೇರಿ ತಾನೀಗ ಕೊನೆಗೆ ಭಯಂಕರವಾದಂತಹ ಒಂದು ಕಾಡಿನಲ್ಲಿ ದುಃಖ ಪಡುವ ಹಾಗಾಯಿತು. ತನ್ನದು ಅರಣ್ಯ ರೋದನವಾಯಿತು, ಇವತ್ತು ಕೇಳುವರು ಯಾರಿಲ್ಲ ಅಂತಾಯಿತು. ತನ್ನ ಅಳುವನ್ನು ಕೇಳಿ ತನಗೆ ಸಮಾಧಾನ ಹೇಳುವರು ಯಾರು ಇಲ್ಲ ಅಂತಾಯಿತು. ವಿಧಿಯೇ
ಎಂದು ಹಲುಬಿದಳು. ಕಲ್ಮರಂ ಕರಗುವಂತೆ, ಅವಳ ಗೋಳಾಟ ಎನ್ನುವುದನ್ನು ಇಲ್ಲಿ ಹೇಳ್ತಾರೆ. ಕಲ್ಮರಂ ಕರಗುವಂತೆ ಅಂತ, ಕಲ್ಲು ಮರಗಳೇ ಕರಗುವ ಹಾಗೆ ಅಂತ. ಕಲ್ಲು ಕಠಿಣವಾದ್ದು, ಮರ ಜಡವಾದ್ದು ಅಂತ ನಾವು ಹೇಳ್ತೇವೆ. ಅವುಗಳು ಕೂಡ ಕರಗುವಂತೆ ಆಕೆ ರೋಧಿಸ್ತಾಳೆ ಅಂತ. ಹೀಗೆ ಸೀತೆ ರೋಧಿಸ್ತಾಳೆ ನೋಡಿ. ಇಲ್ಲಿ ನಮ್ಮ ಪಠ್ಯಪುಸ್ತಕ ಸಮಿತಿಯವರು ಇದನ್ನೇ ಶೀರ್ಷಿಕೆಯಾಗಿಟ್ಟಿದ್ದಾರೆ. ಒಂದು ಹೆಣ್ಣಿನ ರೋದನ ಎನ್ನುವುದು ಎಷ್ಟು ಪರಿಣಾಮಕಾರಿ, ಎಂತಹ ಜಡನನ್ನು ಕೂಡ ಅದು ಅಲುಗಾಡಿಸಬಲ್ಲದು, ಎಂತಹ ಒಬ್ಬ ನಿಷ್ಕ್ರಿಯನ್ನು ಕೂಡ ಎದ್ದು ನಿಲ್ಲುವ ಹಾಗೆ ಮಾಡಬಹುದು ಅಂತ. ಅಷ್ಟು ಪರಿಣಾಮ ಉಂಟು ಹೆಣ್ಣಿನ ಕಣ್ಣೀರಿಗೆ ಅಂತ, ಅವಳ ಗೋಳಿಗೆ ಅಂತ. ಅದಕ್ಕೆ ಸ್ಪಂದಿಸಬೇಕಾದದ್ದು ಗಂಡಿನ ಕರ್ತವ್ಯ ಹೌದು, ಸಮಾಜದ ಕರ್ತವ್ಯ ಹೌದು ಎನ್ನುವುದನ್ನು ಈ ಒಂದು ಭಾಗ, ಕವಿಯ ಈ ವಾಕ್ಯ ನಮಗೆ ಹೇಳ್ತದೆ. ಆದರೆ ನಡುವೆ ಒಂದು ಮಾತು ಕೂಡ ಬಂತು, ವಿಧಿ ಅಂತ. ಈ ವಿಧಿ ಅಂತ ಹೇಳಿದರೆ ನಿಶ್ಚಿತ ಅಂತ ಅರ್ಥ. ಈಗಾಗಲೇ ವಿಧಿಸಲ್ಪಟ್ಟದ್ದು, ಈಗಾಗಲೇ ಒಂದು ನಿಯಮದಂತೆ ರಚಿತವಾದದ್ದು. ಹೀಗೆ ಹೀಗೆ ಆಗಬೇಕು, ಹೀಗೆ ಆಗಬೇಕು, ಹೀಗೆ ಆಗಬೇಕು, ಹೀಗೆ ಆಗಬೇಕು, ಇಲ್ಲಿಂದ ಆರಂಭ ಆಗಬೇಕು, ಇಲ್ಲಿಗೆ ಮುಗಿಬೇಕು ಅಂತ ಹೇಳಿದ ಹಾಗೆ ಅದು ವಿಧಿ. ವಿಧಿ ಅಂದರೆ ಆಜ್ಞೆ ಎನ್ನುವ ಅರ್ಥ ಉಂಟು, ವಿಧಿ ಅಂದರೆ ನಿಯಮ ಎಂಬ ಅರ್ಥ ಉಂಟು. ಆದ್ದರಿಂದ ಇದೆಲ್ಲ ನಡೆಯಲೇಬೇಕಾದದ್ದು. ಭವಿತವ್ಯಂ ಭವತ್ಯೇವ, ಯಾವುದು ನಡೆಯಬೇಕೋ ಅದು ನಡೆಯಲೇಬೇಕು. ಬಪ್ಪದು ತಪ್ಪದು ಅಂತೊಂದು ಮಾತು ಉಂಟು ಕನ್ನಡದಲ್ಲಿ. ಯಾವುದನ್ನು ನಾವು ಅನುಭವಿಸಬೇಕೋ ಅದನ್ನು ಅನುಭವಿಸಲೇಬೇಕಷ್ಟೆ, ಅನುಭವಿಸಿ ಮುಗಿಸಬೇಕಷ್ಟೇ ಅಂತ. ಹೀಗೆ ಹೀಗೆಲ್ಲ ದುಃಖವನ್ನು ಅವಳು ಪಡುತ್ತಾ ಇರುವ ಹೊತ್ತಿಗೆ ನೋಡಿ ಕಥೆಗೊಂದು ತಿರುವು. ಈ ಕಥೆಗೊಂದು ತಿರುವು ಬಹುಶಃ ನಾವೆಲ್ಲರೂ ಎಣಿಸಬಹುದಾದ, ಎಣಿಸಲೇಬೇಕಾದ ಅಂದರೆ ಒಂದು ಕಣ್ಣೀರಿಡುವಲ್ಲಿಗೆ ಕಣ್ಣೀರು ಒರೆಸುವ ಕೈ ಒಂದು ಬರಬೇಡುವ. ನಮ್ಮ ಮಾನವ ಸಮುದಾಯ ಅದು ಗುಂಪಿನಲ್ಲಿ ಬದುಕುವಂತಹ ಒಂದು ಸಮುದಾಯ ನೋಡಿ. ಇಲ್ಲಿ ಹೇಗೆಂದರೆ ಒಬ್ಬ ಬಿದ್ದರೆ ಅವನಿಗೆ ಕೈ ಕೊಟ್ಟು ಎತ್ತುವಂತಹ ಇನ್ನೊಂದು ಕೈ ಬೇಕು, ಒಬ್ಬ ಕಣ್ಣೀರು ಹಾಕಿದರೆ ಕಣ್ಣೀರನ್ನು ಒರೆಸುವಂಥ ಒಬ್ಬ ಕೈಗಳು ಬೇಕು, ಒಬ್ಬ ಅತ್ರೆ ಸ್ಪಂದಿಸುವ ಹೃದಯವಂತಿಕೆ ಬೇಕು. ಇದು ಮಾನವ ಸಮುದಾಯದ ಲಕ್ಷಣ. ಅದಕ್ಕೋಸ್ಕರವೇ ನಮ್ಮಲ್ಲಿ ಮಾನವೀಯತೆ ಎಂಬ ಶಬ್ದ ಹುಟ್ಟಿದ್ದು. ಮನುಷ್ಯತ್ವ, ಮಾನವೀಯತೆ ಅಂತ ಹೇಳಿದರೆ ಆ ಶಬ್ದ ಅಂದರೆ ಒಬ್ಬ ಇನ್ನೊಬ್ಬನ ದುಃಖಕ್ಕೆ ಕಷ್ಟಕ್ಕೆ ಸ್ಪಂದಿಸುವುದು. ಕಷ್ಟಕ್ಕೆ ದುಃಖಕ್ಕೆ ಮಾತ್ರ ಅಲ್ಲ, ಒಂದು ಉತ್ಸವ ಕೂಡ ಸ್ಪಂದನ ಉಂಟು ನಮ್ಮಲ್ಲಿ. ಒಂದು ಸಂತೋಷ ಇದ್ದರೂ ಕೂಡ ಅವನು ನಗುತ್ತಾನೋ ಅವನೊಂದಿಗೆ ನಮ್ಮ ನಗುವನ್ನು ಸೇರಿಸಿ ನಗೆಯ ಹಬ್ಬವಾಗುವ ಹಾಗೆ, ನಗೆಯ ಹೊನಲಾಗುವ ಹಾಗೆ ಮಾಡ್ತೇವೆ. ಒಬ್ಬ ಅಳುವುದಿದ್ದರೆ ಅವನ ಕಣ್ಣೀರನ್ನು ಒರೆಸಿ ನಾವನ್ನು ಸಮಾಧಾನ ಮಾಡ್ತೇವೆ. ಅಥವಾ ನಮಗೆ ಸಾಧ್ಯ ಆಗಿರೋ ಕಣ್ಣೀರನ್ನಾದರೂ ಹಾಕ್ತೇವೆ, ಕಣ್ಣೀರಿನ ಮೊತ್ತವನ್ನು ಹೆಚ್ಚಿಸ್ತೇವೆ. ಹಾಗೆ ಯಾರೋ ಒಬ್ಬರು ಬರ್ತಾರೆ ತಡೆಯುವುದಕ್ಕೆ. ಇದು ಮಾನವರ ಸ್ವಭಾವ, ಅದರ ನಿರೀಕ್ಷೆ ನಮಗುಂಟು. ಹಾಗಾದರೆ ಇನ್ನು ಮುಂದೇನು, ಮುಂದೇನು ಸೀತೆಯ ಗತಿ ಏನು ಅಂತ ಕೇಳುಗ ಅಥವಾ ಶ್ರೋತೃ ಅವನು ಕಾಯ್ತಾ ಇದ್ದಾನೆ. ಅನ್ನೆಗಂ, ಅನ್ನೆಗಂ ಅಂದರೆ ಅಷ್ಟರಲ್ಲಿ, ಮಖಕ್ಕೆ ಯೂಪವನ್ ಅರಸುತ ಆ ಬನಕೆ ಸನ್ನುತ ತಪೋಧನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರು ವೆರೆಸಿ ನಡೆತಂದು. ನೋಡಿ, ಗಂಗಾ ನದಿಯ ಆ ಕಾಡಿನಲ್ಲಿ ಇನ್ನು ಮುಂದೆ ಏನು ಮಾಡಲಿ ಏನು ಮಾಡಲಿ ಅಂತ ಅತ್ತಿತ್ತ ನೋಡುತ್ತಾ ಇರುವ. ಅಲ್ಲಿ ಲಕ್ಷ್ಮೀಶನ ಪದ್ಯಗಳಲ್ಲಿ ಅವಳು ಮುಂದಕ್ಕೆ ಸ್ವಲ್ಪ ದೂರ ನಡೆದು ಹೋಗ್ತಾಳೆ ಅಂತ ವಿವರ ಇದೆ. ನಮಗೆ ಆ ಪದ್ಯಗಳನ್ನು ಕೊಡಲಿಲ್ಲ. ಅವಳು ಆ ಕಾಡಿನಲ್ಲೆಲ್ಲ ಇರುವ ಪ್ರಾಣಿಗಳನ್ನು ಪಕ್ಷಿಗಳನ್ನೆಲ್ಲ ನೋಡ್ತಾಳೆ. ಅವುಗಳೆಲ್ಲ ಸುಂದರವಾಗಿತ್ತು, ಮತ್ತು ಒಳ್ಳೆಯ ಕೂಜನ ಇತ್ತು, ಶುಕ ಪಿಕಗಳೆಲ್ಲ ಮಾತನಾಡುತ್ತಿದ್ದುವು, ಮತ್ತು ಕೆಲವು ಹಾಡುತ್ತಿದ್ದುವು. ಶುಕ ಅಂದರೆ ಗಿಳಿ, ಪಿಕ ಅಂದರೆ ಕೋಗಿಲೆ. ಗಿಳಿಗಳು ಮಾತಾಡುತ್ತಿದ್ದುವು, ಕೋಗಿಲೆಗಳು ಹಾಡುತ್ತಿದ್ದುವು ಅಂತೆಲ್ಲ ಕಾಡಿನ ವರ್ಣನೆ ಎಲ್ಲ ಬರ್ತದೆ. ಆ ಕಾಡನ್ನು ನೋಡ್ತಾ ನೋಡ್ತಾ ಅವಳು ಮುಂದೆ ಹೋಗ್ತಾಳಂತೆ. ಹೀಗೆ ಅವಳು ಹೋಗಿ ಎಲ್ಲ ಒಂದು ಕಡೆ ವಿಶ್ರಮಿಸುತ್ತಾ ಇದ್ದ ಅಥವಾ ಹೀಗೆ ಮುಂದೆ ಹೋಗುತ್ತಾ ಇದ್ದಂತಹ ಕಾಲದಲ್ಲಿ ವಾಲ್ಮೀಕಿ ಬರ್ತಾನೆ. ಹೇಗೆ ಬರ್ತಾನೆ? ಶಿಷ್ಯರು ವೆರಸಿ, ಶಿಷ್ಯರ ಜೊತೆಗೂಡಿ. ಬೆರಸಿ ಅಂದರೆ ಒಟ್ಟುಗೂಡಿ, ಜೊತೆಯಾಗಿ ಅಂತ. ವಾಲ್ಮೀಕಿ ಮುನಿವರಂ, ತನ್ನ ಶಿಷ್ಯರು ವೆರಸಿ ನಡೆತಂದು. ವಾಲ್ಮೀಕಿ ಎನ್ನುವ ಮುನಿವರ, ಮುನಿಶ್ರೇಷ್ಠ ಅಥವಾ ಶ್ರೇಷ್ಠ ಮುನಿ, ಅವನು ಶಿಷ್ಯರ ಜೊತೆಗೂಡಿ ಬಂದ. ಯಾಕೆ ಬಂದ? ಮಖಕ್ಕೆ ಯೂಪವನ್ ಅರಸುತ. ಮಖ ಅಂದರೆ ಯಜ್ಞ. ಯಜ್ಞದಲ್ಲಿ ಯಜ್ಞದ ಪಶುವನ್ನು, ಪಶುವನ್ನು ಅಂದರೆ ಪ್ರಾಣಿಯನ್ನು ಅಂತರ್ಥ, ಅಥವಾ ಯಜ್ಞಕ್ಕೆ ಅರ್ಪಿಸಬೇಕಾದಂತಹ ವಸ್ತುವನ್ನು ಆ ಯೂಪಸ್ತಂಭದಕ್ಕೆ ಕಟ್ಟಿ ಹಾಕುವುದು. ಯೂಪಸ್ತಂಭ, ಅದಕ್ಕೆ ಯೂಪಸ್ತಂಭ ಅಂತ ಹೇಳಿ. ಯೂಪ ಅಂತ ಹೇಳಿದರೆ ಯೂಪಸ್ತಂಭ, ಯಜ್ಞದ ಬಲಿಪಶುವನ್ನು ಕಟ್ಟಲಿಕ್ಕಿರುವ ಕಂಬ ಅಂತ ಅದಕ್ಕೆ ಅರ್ಥ. ಯೂಪವನ್ನು ಅರಸುತ್ತಾ, ಸಾಮಾನ್ಯವಾಗಿ ಯಜ್ಞದ ಆರಂಭ ಅಂದರೆ ಈ ಒಂದು ಇದರ ಸ್ಥಾಪನೆ, ಯೂಪಸ್ತಂಭದ ಸ್ಥಾಪನೆ. ಹಿಂದಿನ ಕಾಲದ ಯಜ್ಞಗಳಾಗಿ ಆಮೇಲಿನ ಯಜ್ಞಗಳು ಇರಲಿಲ್ಲ ಅಂತ ಹೇಳ್ತಾರೆ. ಹಿಂದೆ ಎಲ್ಲ ಪಶು ವಿಸರಣ ಅಂತ ಇತ್ತು. ಪಶು ವಿಸರಣ ಅಂದರೆ ಪ್ರಾಣಿಯ ತಲೆ ಕಡಿಯುವುದು ಅಂತ. ಆದರೆ ಆಮೇಲಿನ ಯಜ್ಞಗಳಲ್ಲಿ ಈ ಪಶುವನ್ನು ಬಲಿ ಕೊಡುವ ವಿಧಾನಗಳೆಲ್ಲ ಕಡಿಮೆಯಾಗಿದೆ. ಅಂತೂ ಯೂಪಸ್ತಂಭ ಇದೆ. ಈಗ ನಮ್ಮಲ್ಲೆಲ್ಲ ಈ ದೀಪಾವಳಿಯ ಸಮಯಕ್ಕೆ, ಈ ದೀಪಾವಳಿ ಹತ್ತಿರ ಬಂತು ನೋಡಿ, ಈ ದೀಪಾವಳಿಯ ಸಮಯಕ್ಕೆ ಈ ಬಲಿಯಂದ್ರ ಹಾಕಲಿಕ್ಕೆ ಅಂತ ಒಂದು ಕಂಬ ಹಾಕೋದೆಲ್ಲ ಉಂಟಲ್ಲ, ಅದೇ ಥರದಲ್ಲಿ ಯಜ್ಞ ಮಾಡುವ ಸ್ಥಳದಲ್ಲಿ
ಒಂದು ಯೂಪಸ್ತಂಭದ ಸ್ಥಾಪನೆ ಅಂತ ಆಗಬೇಕು. ಅದಕ್ಕೆ ಕೆಲವು ನಿರ್ದಿಷ್ಟ ಜಾತಿಯ ಮರಗಳನ್ನೇ ಉಪಯೋಗ ಮಾಡ್ತಾರೆ. ಅಂತಹ ಮರ ಎಲ್ಲಿ ಉಂಟು ಅಂತ ಕಾಡಿನಲ್ಲಿ ಹುಡುಕುತ್ತಾ ಹುಡುಕುತ್ತಾ ಬರ್ತಾ ಇದ್ದೇನೆ. ಒಂದು ಕಂಬಕ್ಕೊಂದು ಮರ ಆಗಬೇಕು. ಯೂಪವನ್ ಅರಸುತ ಆ ಬನಕೆ, ವನ ಸಂಸ್ಕೃತ ಬನ ತದ್ಭವ, ಸನ್ನುತ ತಪೋಧನಂ ವಾಲ್ಮೀಕಿ ಮುನಿವರಂ. ನೋಡಿ, ಒಬ್ಬ ವಾಲ್ಮೀಕಿಯನ್ನು ವರ್ಣನೆ ಮಾಡುವಾಗ ಒಳ್ಳೆಯ ನಾಲ್ಕು ಶಬ್ದ. ಸನ್ನುತ ಅಂದರೆ ತುಂಬ ನುತಿಸಲ್ಪಟ್ಟವನು, ಬೇರೆ ಬೇರೆಯವರಿಂದ ನುತಿಸಲ್ಪಟ್ಟವನು. ನುತಿಸಲ್ಪಟ್ಟವನು ಅಂದರೆ ಹೊಗಳಲ್ಪಟ್ಟವನು. ವಾಲ್ಮೀಕಿಯನ್ನು ಬ್ರಹ್ಮನೇ ಹೊಗಳಿದ್ದಾನೆ. ಅವನು ವಾಲ್ಮೀಕದಿಂದ ಹೊರಬಂದಾಗ, ವಾಲ್ಮೀಕ ಅಂದರೆ ಹುತ್ತ, ಮೊದಲು ಕಾಡಿನಲ್ಲಿ ದರೋಡೆಕೋರನಾಗಿದ್ದಂತಹ ವ್ಯಕ್ತಿಯಾಗಿದ್ದ ಈ ವಾಲ್ಮೀಕಿ, ಅವನಿಗೆ ರೂಕ್ಷ ಅಂತ ಹೆಸರಿತ್ತಂತೆ. ಅವನು ದರೋಡೆಕೋರನಾಗಿದ್ದು ಸಪ್ತರ್ಷಿಗಳನ್ನು ಕಾಡಿ ಅವರು ಕೊನೆಗೆ ಇದರಿಂದ ಪಾಪ ಬರ್ತದೆ, ಈ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ತಪಸ್ಸು ಮಾಡು ಇತ್ಯಾದಿ ಎಲ್ಲ ಹೇಳಿದೆಲ್ಲ ಕಥೆಯೆಲ್ಲ ನಿಮ್ಗೆ ಗೊತ್ತಿದೆ. ವಾಲ್ಮೀಕಿಯದ್ದು ವಾಲ್ಮೀಕ ಅಂದರೆ ಹುತ್ತ, ಹುತ್ತದಿಂದ ಹೊರಗೆ ಬಂದವನನ್ನು ಬ್ರಹ್ಮನೇ ಅವನ ಯೋಗ್ಯತೆಯನ್ನು ಕೊಂಡಾಡಿದ್ದಾನೆ. ಆಮೇಲೆ ಅವನಲ್ಲಿಗೆ ಬಂದಂತಹ ನಾರದ ಮಹರ್ಷಿ ಅವನನ್ನು ಬಹಳ ಕೊಂಡಾಡಿದ್ದಾನೆ. ಹೀಗೆ ನಾರದನಿಂದಲೂ ಬ್ರಹ್ಮನಿಂದಲೂ ಅನೇಕ ಮುನಿಗಳಿಂದಲೂ ಸನ್ನುತನಾದಂತಹ ವಾಲ್ಮೀಕಿ, ತಪೋಧನಂ ವಾಲ್ಮೀಕಿ. ಒಬ್ಬ ಋಷಿಗೆ ಸಂಪತ್ತು, ಧನ ಯಾವುದು? ತಪಸ್ಸೇ ಅವರ ಧನ, ತಪಸ್ಸು ಅವರ ಧನ. ಅವರಿಗೆ ಬೇರೆ ನಮ್ಮ ಹಾಗೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಲ್ಲಿ ಸಂಪತ್ತಲ್ಲ, ಅವರಿಗೆ ತಪಸ್ಸೇ ಧನ. ಈಗ ಒಳ್ಳೆ ವಿದ್ಯಾವಂತನಾದವನಿಗೆ ಹಣ ಎನ್ನುವುದು ಸಂಪತ್ತಲ್ಲ, ವಿದ್ಯೆಯೇ ಅವನ ಸಂಪತ್ತು. ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಹೇಳ್ತಾರೆ, ವಿದ್ಯೆ ಎನ್ನುವುದೇ ಸಂಪತ್ತು. ಹಾಗೆ ಋಷಿಗಳಿಗೆ ತಪಸ್ಸೆನ್ನುವುದೇ ಸಂಪತ್ತು. ತಪೋಧನಂ ವಾಲ್ಮೀಕಿ ಮುನಿವರಂ. ವಾಲ್ಮೀಕಿ ಎನ್ನುವಂತಹ ಒಬ್ಬ ಶ್ರೇಷ್ಠ ಮುನಿ ತನ್ನ ಶಿಷ್ಯರ ಜೊತೆಗೂಡಿ, ಅವನಿಗೆ ಬೇರೆ ಬೇರೆ ಭಾರದ್ವಾಜ ಮೊದಲಾದಂಥ ಅನೇಕ ಮಂದಿ ಶಿಷ್ಯರೆಲ್ಲ ಅವನ ಜೊತೆಗೆ ಯಾವತ್ತೂ ಇರುವವರು. ಹಾಗೆ ಅವರ ಜೊತೆಗೆ ನಡೆತಂದು ಅಂದರೆ ಬಂದ, ಆಗಮಿಸಿದ. ಕಾಡುಳ್ ಒಂದು ಅದು. ಆಮೇಲೆ ಮುಂದೆ ಸೀತೆಯ ನೋಡ್ತಾನೆ ನೋಡಿ. ಕಾಡುಳ್ ಉರುವಳೆ ಪುಗಲ್ ದೆಸೆಗಾಣದೆ ಬನ್ನದಿಂ ಬಗೆಗೆಟ್ಟು ಪಾಡಳಿದು. ಸೀತೆಯನ್ನು ನೋಡ್ತಾನೆ, ಸೀತೆ ಒಬ್ಬಳೆ ಇದ್ದಾಳೆ. ಕಾಡುಳ್ ಒರುವಳೆ ಪುಗಲ್ ದೆಸೆಗಾಣದೆ, ಪುಗುವುದು, ಪುಗುವುದು ಅಂದರೆ ಹೋಗುವುದು ಎಂಬ ಅರ್ಥ. ಅದು ಹೋಗುವುದು ಅಲ್ಲ, ಹೋಗುವುದು. ಹೋಗುವುದು ಅಂದರೆ ಪ್ರವೇಶಿಸು ಅಂತ ಅರ್ಥ. ಈ ಮುಂದೆ ಮುಂದೆ ಬಳ್ಳಿಗಳನ್ನೋ ಪೊದರುಗಳನ್ನೋ ಮರಗಳನ್ನೋ ಬೇರುಗಳನ್ನೋ ಇಂಥವುಗಳನ್ನೆಲ್ಲ ಬಿಡಿಸಿಕೊಂಡು ದಾರಿ ಮಾಡಿಕೊಂಡು ಮುಂದೆ ಮುಂದೆ ಹೋಗುವುದಕ್ಕೆ ಪುಗುವುದು ಅಂತ ಹೇಳು. ಈಗ ಬಾಗಿಲು ತೆಗೆದು ಮನೆಯೊಳಗೆ ಹೋದ ಹಾಗೆ, ತೆರೆಯನ್ನು ತೆಗೆದು ರಂಗಕ್ಕೆ ಹೋದ ಹಾಗೆ, ಅದು ಕಾಡಿನಲ್ಲಿ ಅಡ್ಡಲಾಗಿ ಬರುವಂತಹ ಎಲ್ಲ ವಸ್ತುಗಳನ್ನು ಹೊರತುಪಡಿಸಿ ಹೀಗೆ ಮುಂದಕ್ಕೆ ಹೋಗುತ್ತಾ ಇರುವುದಕ್ಕೆ, ಸಾಗುವುದಕ್ಕೆ ಪೊಗುವುದು ಅಂತ ಹೇಳು. ಪ್ರವೇಶಿಸು ಅಂತ ಅರ್ಥ. ಕಾಡನ್ನು ಪ್ರವೇಶಿಸುತ್ತಿರುವ, ಪ್ರವೇಶಿಸಲು ದೆಸೆಗಾಣದಿರುವ, ಹೇಗೆ ಪ್ರವೇಶಿಸಲಿ ಅಂತ ಅತ್ತಿತ್ತ ನೋಡುತ್ತಿರುವ. ಬನ್ನದಿಂ ಬಗೆಗೆಟ್ಟು ಪಾಡಳಿದು. ಅವಳು ಬನ್ನದಲ್ಲಿದ್ದಾಳೆ. ಬನ್ನ ಅಂದರೆ ಕಷ್ಟ, ಬನ್ನ ಅಂತ ಹೇಳಿದರೆ ಸಂಕಟ ಕಷ್ಟ. ಬಗೆಗೆಟ್ಟು, ಬಗೆಗೆಟ್ಟು ಅಂದರೆ ರೀತಿ ಹಾಳಾಗಿದೆ. ಅವಳು ಇರುವ ರೀತಿಯನ್ನು ನೋಡಿದರೆ ಅವಳು ಕಷ್ಟಪಡುತ್ತಿದ್ದಾಳೆ ಅಂತ ಗೊತ್ತಾಗ್ತದೆ. ಬಗೆ ಎನ್ನುವುದಕ್ಕೆ ಬಗೆ ಬಗೆಯ ಅರ್ಥಗಳಿವೆ. ಸೀತೆಯ ಬಗೆಯಲ್ಲಿಯೂ ಕಷ್ಟ ಇದೆ, ಸೀತೆ ಇರುವ ಬಗೆಯಲ್ಲಿಯೂ ಕಷ್ಟ ಇದೆ. ಸೀತೆಯ ಬಗೆ ಅಂದರೆ ಮನಸ್ಸಿನಲ್ಲಿ ಕಷ್ಟ ಇದೆ. ಸೀತೆಯ ಇರುವಿಕೆಯನ್ನು ನೋಡಿದರೆ ಅವಳು ಇರುವ ಬಗೆಯಲ್ಲಿಯೂ, ಇರುವ ರೀತಿಯಲ್ಲಿಯೂ ಕಷ್ಟ ಇದೆ. ಪಾಡು ಅಳಿದಿದೆ, ಅವಳ ಸ್ಥಿತಿ ಕೆಟ್ಟದಾಗಿದೆ. ಬನ್ನದಿಂ ಬಗೆಗೆಟ್ಟು ಪಾಡಳಿದು. ಗ್ರೀಷ್ಮ ಋತುವಿಂ ನವೆವ ಕಾಂತಾರದ ಅಧಿದೇವಿತಾನ್ ಏನಲ್ ನೋಡಿ, ಇಲ್ಲಿ ಇನ್ನೊಂದು ಉಪಮೆಯನ್ನು ಕೊಡ್ತಾನೆ. ಗ್ರೀಷ್ಮ ಋತು ಅಂದರೆ ಬೇಸಿಗೆ ಕಾಲದು, ಬೇಸಿಗೆ ಕಾಲ. ದಟ್ಟ ಬೇಸಿಗೆ ಕಾಲದಲ್ಲಿ ಕಾಡಿನಲ್ಲಿ ಕಾವಳ, ಎಲ್ಲಿ ಕಾಳ್ಗಿಚ್ಚೆಲ್ಲ ಹೊತ್ತಿಕೊಳ್ಳೋದು ಇದೇ ಸಮಯದಲ್ಲಿ. ಕಾಳ್ಗಿಚ್ಚೆ ಬಂದರೆ ಏನಾಗ್ತದೆ? ಕಾಡು ಸೊರಗಿ ಹೋಗ್ತದೆ, ಸುಟ್ಟು ಹೋಗ್ತದೆ. ಕಾಡನ್ನು ನೋಡಲಿಕ್ಕಾಗೋದಿಲ್ಲ, ಕಾಡಿನ ಚೆಲುವು ಇಲ್ಲ. ನೋಡು ಸಕ್ಕನೆ ಕಾಡ ಚೆಲುವನು ಅಂತ ನಾವು ಯಾರಿಗೆ ಹೇಳಲಿಕ್ಕಿಲ್ಲ, ವಿಹಾರ ಹೋಗಲಿಕ್ಕಿಲ್ಲ. ಬಹಳ ಕೆಟ್ಟ ಪರಿಸ್ಥಿತಿ. ಗ್ರೀಷ್ಮ ಋತು ಅದರಿಂದ ನವೆಯುತ್ತಿರುವ, ನವೆ ಅಂದರೆ ಕಷ್ಟಪಡು, ಈಗಾಗಲೇ ನೀವು ಓದಿದ ಶಬ್ದ. ಗ್ರೀಷ್ಮ ಋತುವಿನ್ ಇನ್ನೆನ್ನುವುದಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ, ಇನ್ನೇ ಸಾಕಾಗ್ತದೆ, ಇಂದ ಬೇಕಾಗಿಲ್ಲ. ಗ್ರೀಷ್ಮ ಋತುವಿನ್ ನವೆವ ಕಾಂತಾರದ ಅಧಿದೇವಿತಾನ್ ಏನಲ್, ಅವಳನ್ನು ನೋಡಿದರೆ ಕಾಡಿನ ದೇವತೆ ಅಂತ. ಕಾಂತಾರವೆನ್ನುವ ದೇವತೆ, ಕಾಂತಾರದ ಅಧಿದೇವತೆ, ವನದೇವಿ. ವನದೇವಿ ಕಷ್ಟಪಟ್ಟರೆ, ಗ್ರೀಷ್ಮದಲ್ಲಿ ಕಷ್ಟಪಟ್ಟರೆ ಹೇಗೆ? ಅಥವಾ ನಾವು ಸುಟ್ಟ ಕಾಡಿನ ಹಾಗೆ ಅಂತ, ಸುಡುಗಾಡು ಅಂತ ಬೇಡ, ಸುಟ್ಟ ಕಾಡಿನ ಹಾಗೆ ಅವಳು ಕಾಣ್ತಾ ಇದ್ದಾಳೆ. ಗ್ರೀಷ್ಮ ಋತುವಿನ್ನವೆವ ಕಾಂತಾರದ ಅಧಿದೇವಿತಾನ್ ಎನಲ್, ಸಣ್ಣಗದ್ಗದ ಕಂಠೆಯಾಗಿ ರೋದಿಸುತ್ತಿರ್ದ ವೈದೇಹಿಯನ್ನು ಕಂಡನು. ಸಣ್ಣಗದ್ಗದ ಕಂಠೆ,
ಗದ್ಗದ ಕಂಠ ಸನ್ನಿಹಿತವಾಗಿದೆ ಅಥವಾ ಉಂಟಾಗಿದೆ. ಗದ್ಗದ ಕಂಠ ಅಂತ ಹೇಳಿದರೆ ಗಂಟಲು ಕಟ್ಟಿ ಬರುವುದು, ಸರಿಯಾಗಿ ಸ್ವರ ಗಂಟಲಿನಿಂದ ಹೊರಗೆ ಬರದಿರುವುದು, ಇದಕ್ಕೆ ಗದ್ಗದ. ಗದ್ಗದ ಅನುಕರಣ ವಾಚಕ ಅದು. ಕಂಠ ಅಂದರೆ ಸ್ವರ, ಮಾತು, ಶಬ್ದ, ಧ್ವನಿ ಅಂತ ಅರ್ಥ ಮಾಡಬೇಕು. ಕಂಠ ಅವರದು ಒಳ್ಳೆ ಕಂಠ, ಭೀಮಸೇನ್ ಜೋಶಿಯವರ ಕಂಠ ಅಂದರೆ ಕಂಠ ಅದು ಭಾಳ ಒಳ್ಳೆಯದು. ಎಮ್ ಎಸ್ ಸುಬ್ಬುಲಕ್ಷ್ಮಿಯವರ ಕಂಠ ಅಂದರೆ ಸಿರಿಕಂಠ. ಅದು ಕಂಠ ಅಂದರೆ ಬರೀ ಕೊರಳನ್ನು ನೋಡಿ ಹೇಳಿದ್ದಲ್ಲ, ಕೊರಳೊಳಗಿಂದ ಹೊಮ್ಮಿ ಬರುವ ಧ್ವನಿಯನ್ನು ನೋಡಿ ಹೇಳಿದ್ದು. ಹಾಗೆ ಇವಳ ಗಂಟಲಿನಿಂದ, ಅವಳ ಕೊರಳಿನಿಂದ ಸರಿಯಾಗಿ ಧ್ವನಿ ಬರ್ತಾ ಇಲ್ಲ, ಕಟ್ಟಿ ಕಟ್ಟಿ ಬರ್ತಾ ಇದೆ. ಯಾಕಂದರೆ ದುಃಖ, ಬಿಕ್ಕಳಿಕೆ. ರೋದಿಸುತ್ತಿರ್ದ ಸಣ್ಣ ಗದ್ಗದ ಕಂಠೆಯಾಗಿ ರೋದಿಸುತ್ತಿರ್ದ ವೈದೇಹಿಯಂ ವಾಲ್ಮೀಕಿ ಮುನಿವರಂ ತಪೋಧನಂ ಮುನಿವರಂ ಸನ್ನುತ ಮುನಿವರಂ ವಾಲ್ಮೀಕಿ ಕಂಡನ್. ಅಲ್ಲಿ ಮತ್ತೆ ಮಾತುಗಳೆಲ್ಲ ಇವೆ, ಇಲ್ಲಿ ಒಂದು ಸಂದರ್ಭವನ್ನು ಮಾತ್ರ ಕೊಟ್ಟು ಈ ಭಾಗವನ್ನು ಮುಗಿಸ್ತಾ ಇದ್ದೇವೆ ನಾವು. ದೇವಿ ಬಿಡು ಶೋಕಮಂ, ನೋಡಿ ಇಲ್ಲಿ ನೀನು ಯಾರು ಇತ್ಯಾದಿ ಕೇಳುವುದೆಲ್ಲ ಇದೆ, ಅವಳು ಇಂಥವಳು ಅಂತ ಹೇಳುವ ಉತ್ತರಗಳು ಕೂಡ ಇವೆ. ಆದರೆ ಇಲ್ಲಿ ಮಾತ್ರ ಕೊನೆಯ ನಿರ್ಣಯದ ಪದ್ಯ ಮಾತ್ರ ಕೊಟ್ಟಿದ್ದಾರೆ. ಹಾಗಾದರೆ ವಾಲ್ಮೀಕಿ ಕೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನೆ. ಅವನಿಗೆ ಗೊತ್ತಿಲ್ಲ ಸೀತೆ ಅಂತ ಗೊತ್ತಿಲ್ಲ, ಅವನಿಗೆ ರಾಮ ಸೀತೆಯರ ಬಗ್ಗೆ ಕೇಳಿ ಗೊತ್ತುಂಟು ಹೊರತು ನೋಡಿ ಗೊತ್ತಿಲ್ಲ. ದೇವಿ ಬಿಡು ಶೋಕಮಂ, ಈಗ ಯಾರು ಅಂತೆಲ್ಲ ಗೊತ್ತಾಯ್ತು ಅವನಿಗೆ. ಗೊತ್ತಾದ ನಂತರ ಅವನು ಹೇಳ್ತಾನೆ, ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ. ಶಾಬಾಸ್ ನೋಡಿ, ವಸಿಷ್ಠರು ಏನನ್ನು ದಿವ್ಯ ದೃಷ್ಟಿಯಿಂದ ನೋಡಿ ಹೇಳಿದರೋ ಅದನ್ನೇ ವಾಲ್ಮೀಕಿ ಹೇಳ್ತಾನೆ. ಯಾನು ಸ್ಕ್ಯಾನಿಂಗ್ ಯಂತ್ರಗಳಲ್ಲ ಇಲ್ಲ, ಅಲ್ಲಿ ಸ್ಕ್ಯಾನರ್ ಇದೆಯಾ, ಅಲ್ಲಿ ಯಂತ್ರ ಇದೆಯಾ, ಎಕ್ಸ್ಪರ್ಟ್ಗಳಿದ್ದಾರೆ, ಯಾರಿಲ್ಲ. ನೋಡಿ ಅವನು ದಿವ್ಯ ದೃಷ್ಟಿಯಿಂದಲೇ ಹೇಳ್ತಾನೆ, ಪುತ್ರ ಯುಗಮಂ ಪಡೆವೆ ಅಂತ. ಯುಗ ಅಂದರೆ ಎರಡು, ಯುಗಲ ಅಂತ ಹೇಳ್ತಾರೆ, ಜುಗಲ್ ಬಂದಿ ಅಂತೆಲ್ಲ ಹೇಳಿ, ಜುಗಲ್ ಅಂದರೆ ಎರಡು, ಅದು ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಯುಗಲ. ಯುಗ ಅಂದರೂ ಕೂಡ ಎರಡು ಅಂತ ಅರ್ಥ. ಪುತ್ರ ಯುಗಮಂ ಪಡೆವೆ, ಇಬ್ಬರು ಮಕ್ಕಳನ್ನು ಪಡಿತೀಯ ನೀನು. ನೋಡಿ, ಒಬ್ಬಳು ಹೆಣ್ಣಿಗೆ ಮಕ್ಕಳು ಅಂದರೆ ದೊಡ್ಡ ಆಸ್ತಿ, ಮಕ್ಕಳಿಗಿಂತ ದೊಡ್ಡ ಆಸ್ತಿ ಇಲ್ಲ ಒಬ್ಬಳ ಹೆಣ್ಣಿಗೆ. ಹಾಗಾಗಿ ಕೆಲವು ಗಂಡನನ್ನಾದರೂ ಬಿಡ್ತಾರೆ, ಮಕ್ಕಳನ್ನು ಬಿಡುವುದಿಲ್ಲ. ನೋಡಿ, ಡೈವೋರ್ಸ್ ಕೇಸುಗಳದೆಲ್ಲ ಕೆಲವೊಮ್ಮೆ ಹಾಗೆ ಆಗ್ತದೆ, ಎರಡು ಮಕ್ಕಳಿದ್ರೆ ಒಂದು ನನಗೆ ಒಂದು ನಿನಗೆ, ಅದು ಗಂಡು ಮಕ್ಕಳಿದ್ರೆ ಗಂಡನ್ನು ಈ ತಾಯಿಯಾದವಳು ಪಡೀತಾಳೆ, ಇದೆಲ್ಲ ಉಂಟು ರೂಢಿಯಲ್ಲಿ. ಹಾಗಾಗಿ ಇವಳು ಹೇಳ್ತಾಳೆ, ಋಷಿ ಹೇಳ್ತಾನೆ, ಪುತ್ರ ಯುಗಮಂ ಪಡೆವೆ, ನೀನು ಇಬ್ಬರು ಗಂಡು ಮಕ್ಕಳನ್ನು ಪಡಿತೀಯ, ಯಾಕೆ ಹೆದರಬೇಕು ನೀನು ಅಂತ. ಇಬ್ಬರು ಗಂಡು ಮಕ್ಕಳನ್ನು ಪಡಿತೀಯ, ಬಿಡು ಶೋಕಮಂ ಶೋಕವನ್ನು ಬಿಡು, ಪುತ್ರ ಯುಗಮಂ ಪಡೆವೆ ಭಾವಿಸದಿರ್ ಇನ್ನು ಸಂದೇಹಮಂ, ಇನ್ನು ನಿನಗೆ ಸಂದೇಹ ಬೇಡ. ಅವಳಿಗೆ ಮೊದಲಿಗೆ ಸ್ವಲ್ಪ ಈ ಕೆಲವೊಮ್ಮೆ ನಾನಾಗಲೇ ನಿಮಗೆ ಇನ್ನು ಮೊದಲಿನ ತರಗತಿಯಲ್ಲಿ ಏನೋ ಹೇಳಿದ ಹಾಗೆ, ಈ ಹಾವನ್ನು ಕಂಡು ಭಯಪಟ್ಟವರಿಗೆ ಹಗ್ಗವನ್ನು ಕಂಡರೂ ಕೂಡ ಹಾವಿನ ಹಾಗೆ ಅನ್ನಿಸುವುದಂತ ಹೇಳಿದ್ನಲ್ಲ, ಅದೇ ರೀತಿಯಲ್ಲಿ ಈ ಋಷಿಗಳನ್ನು ಎಲ್ಲ ನೋಡಿದ ಕೂಡಲೇ ರಾವಣನ ನೆನಪಾಗುವುದು. ನಿಮ್ಗೆ ಗೊತ್ತಿರಬೇಕು, ರಾವಣ ಒಂದು ಋಷಿಯ ರೂಪದಲ್ಲಿ ಬಂದು, ನಾನು 3 ದಿವಸ ಆಯಿತು ಊಟ ಮಾಡದೆ ಅಂತ ಹೇಳಿದೆ, ಪಕ್ಷಿಗೆ ಆಹಾರವಿಲ್ಲದೆ 3 ದಿನ ಕಳೆಯಿತು ಅಂತ ಸುಳ್ಳೆಲ್ಲ ಹೇಳಿದ್ದಾನೆ. ಹಾಗಾಗಿ ಇವರನ್ನು ನೋಡಿದ ತಕ್ಷಣ ಹೇಗಪ್ಪ ನಂಬುವುದು? ಅವಳಿಗೂ ಕೂಡ ವಾಲ್ಮೀಕಿ ಅಂತ ಗೊತ್ತಿಲ್ಲ, ಋಷಿಗಳು ಅಂತ ಗೊತ್ತುಂಟಷ್ಟೇ ಹೊರತು, ಹಾಗೆ ಋಷಿ ಹಾಗೆ ಕಂಡ ಕೂಡಲೇ ಒಪ್ಪಲಿಕ್ಕೆ ನಂಬಲಿಕ್ಕೆ ಸಾಧ್ಯವಾ? ಕೆಲವೊಮ್ಮೆ ಕಷ್ಟದ ಪರಿಸ್ಥಿತಿಯಲ್ಲಿ ಹಾಗಾಗ್ತದೆ ಅಂತ, ಹೂವು ಅಂತ ಭಾವಿಸಿದ್ದು ಹಾವಾಗಿ ಬಿಡ್ಬೋದು. ಆದ್ದರಿಂದ ಅವಳ ಕಣ್ಣಿನಲ್ಲಿರುವ ಆ ಸಂದೇಹ ಇತ್ಯಾದಿಗಳನ್ನೆಲ್ಲ ವಾಲ್ಮೀಕಿ ಪರಿಹರಿಸ್ತಾನೆ. ಭಾವಿಸದಿರ್ ಇನ್ನು ಸಂದೇಹಮಂ. ಜನಕಂಗೆ ನಾವು ಅನ್ಯರಲ್ಲ, ಒಳ್ಳೆ ಶಬ್ದವನ್ನು ಲಕ್ಷ್ಮೀಶ ಹಾಕ್ತಾನೆ. ಕವಿಗಳ ಬಗ್ಗೆ ಹೇಳ್ತಾರೆ, ಏಕಶಬ್ದ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೇ ಕಾಮದುಗ್ಭವತಿ ಅಂತ. ಒಳ್ಳೆಯ ಶಬ್ದ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರದೇಶದಲ್ಲಿ ಒಂದು ಒಳ್ಳೆಯ ಶಬ್ದವನ್ನು ಕವಿ ಪ್ರಯೋಗ ಮಾಡಿದ ಅಂತಾದರೆ ಅವನಿಗೆ ಸ್ವರ್ಗದಲ್ಲಿ ಅವನಿಗೆ ಅವನ ಅಪೇಕ್ಷಿಸಿದ ಸಿಗ್ತದೆ ಅಂತ, ಅದು ಸ್ವರ್ಗ ಸುಖ ಉಂಟು ಅದರಲ್ಲಿ ಅಂತ. ಕವಿಗಳು ಹಾಗೆ ಒಳ್ಳೊಳ್ಳೆ ಶಬ್ದಗಳನ್ನು ಬೇಕಾದ ಜಾಗದಲ್ಲಿ ಇಡ್ತಾರೆ. ಈಗ ಒಳ್ಳೆಯ ಒಂದು ಈಗ ಚೂಡಾಮಣಿ ಅಂತ ನೀವು ಕೇಳಿದ್ದು ರಾಮಾಯಣದಲ್ಲಿ ಬರ್ತದೆ ನೋಡಿ, ಅದನ್ನು ಜುಟ್ಟಿಗೆ ಸಿಕ್ಕಿಸಿಕೊಳ್ಳೋದು ಚೂಡಾಮಣಿಯನ್ನು, ಅದು ಸೂಡುವ ಮಣಿ, ಮುಡಿದುಕೊಳ್ಳುವ ಮಣಿ ಅಂತ ಅರ್ಥ. ಅದನ್ನು ಎಲ್ಲೆಲ್ಲ ಇಡಬಾರ್ದು, ಕಿಸೆಯೊಳಗೆ ಇಡುವುದಲ್ಲ. ನೀವು ಒಳ್ಳೆಯ ಒಂದು ನವರತ್ನದ ಉಂಗುರ ಮಾಡಿ ಜೇಬಲ್ಲಿಡ್ತೀರಾ, ಅದನ್ನು ಬೆರಳಲ್ಲಿ ಹಾಕ್ಕೊಳ್ತೀನಿ. ಒಳ್ಳೆಯ ಒಂದು ರತ್ನ ಉಂಟು ಅಂತಿದ್ದರೆ ಕಿರೀಟದಲ್ಲಿ ಹಾಕ್ಕೊಳ್ತಾರೆ, ಅಥವಾ ಒಳ್ಳೆಯ ಒಂದು ವಜ್ರದ ಹರಳು ಉಂಟು ಅಂತಾದರೆ ಅದನ್ನು ಮೂಗಿನ ನತ್ತಿನಲ್ಲಿ ಹಾಕ್ಕೊಳ್ತಾರೆ, ಬೆಂಡೋಲೆಯಲ್ಲಿ ಹಾಕ್ಕೊಳ್ತಾರೆ, ಅದನ್ನು ಜೇಬಿನಲ್ಲಿ ಪರ್ಸನಲ್ಲಿ ಇಟ್ಟುಕೊಳ್ಳೋದಲ್ಲ. ಹಾಗೆ ಒಳ್ಳೆ ಒಳ್ಳೆಯ ಶಬ್ದಗಳನ್ನು ಆಯಕಟ್ಟಿನ ಸ್ಥಳಗಳಲ್ಲಿಟ್ಟು ಒಳ್ಳೆಯ ಅರ್ಥ ಹೊಳೆಯುವ ಹಾಗೆ ಮಾಡುವಂತಹ ಸಾಮರ್ಥ್ಯ ಆ ಚಮತ್ಕಾರ. ಅವನೊಂದು ಚಮತ್ಕಾರ ಬೇಕು ಕಾವ್ಯದಲ್ಲಿ ಅಂತ ಹೇಳಿದ್ದಾನೆ. ಚಮತ್ಕೃತಿ ಇಲ್ಲದ ಕಾವ್ಯ ಅದು ಅಶ್ರಾವ್ಯ ಅಂತ ಹೇಳ್ತಾನೆ ಲಕ್ಷ್ಮೀಶ. ಹಾಗೆ ಇಲ್ಲಿ ಜನಕ ಎಂಬ ಶಬ್ದವನ್ನು ಬಹಳ ಸೊಗಸಾದ ಅರ್ಥದಿಂದ ಪ್ರಯೋಗ ಮಾಡ್ತಾನೆ. ಜನಕಂಗೆ ನಾವು ಅನ್ಯರಲ್ಲ,
ನಾವು ಜನಕನಿಗೆ ಅನ್ಯರಲ್ಲ, ಜನಕನಿಗೆ ಅನ್ಯರಲ್ಲ ಎನ್ನುವುದನ್ನು ಎರಡು ರೀತಿಯಿಂದ ಅರ್ಥೈಸ್ಬೋದು. ಒಂದು, ಜನಕ ಮಹಾರಾಜನ ಮಗಳ ನೀನು, ಓಹ್ ಜನಕನ ವಿಷಯ ಬಿಡು ನಮಗೆಲ್ಲ ಗೊತ್ತುಂಟು ಅಂತ. ಒಂದು, ಜನಕಂಗೆ ನಾವು ಅನ್ಯರಲ್ಲ. ಈ ಕೆಲವರೆಲ್ಲ ಹೇಳ್ತಾರೆ ನೋಡಿ, ಯಾರನ್ನಾದರೂ ಪರಿಚಯ ಮಾಡು ಸಣ್ಣ ಹುಡುಗರ ನೋಡಿ, ನಿನ್ನ ತಂದೆ ಯಾರು, ನಿನ್ನ ಮನೆ ಇರುವುದೆಲ್ಲಿ, ನಿನ್ನ ತಂದೆ ಹೆಸರೇನು, ನೀನು ಆ ವರಮಗನ ನಮಗೆ ಗೊತ್ತುಂಟು ಅಂತ. ಅವರನ್ನು ನಮಗೇನು ಗೊತ್ತಿಲ್ಲದೆ, ನಾವು ಭಾಳ ಕಾಲದಿಂದ ಭಾಳ ಹತ್ತಿರದ ಗೆಳೆಯರು ಅಂತ ಹೇಳ್ತಾರೆ. ಮಕ್ಕಳಿಗೆ ಗೊತ್ತಿರುವುದಿಲ್ಲ, ದೊಡ್ಡವ್ರಿಗೆ ಗೊತ್ತಿರುತ್ತೆ. ಈ ದೊಡ್ಡವರು ಹೇಳೋ ಕ್ರಮ ಹಾಗೆ. ವಾಲ್ಮೀಕಿ ಹೇಳ್ತಾನೆ, ಜನಕಂಗೆ ನಾವು ಅನ್ಯರಲ್ಲ. ಒಂದು, ಎರಡನೇದು, ನಾವು ಜನಕರೇ ಅಂತ. ನಿನಗೆ ತಂದೆ ಹಾಗೆ ನಾನು ಅಂದರೆ, ವಯಸ್ಸಿನಲ್ಲಿ ವಾಲ್ಮೀಕಿ ಎಷ್ಟೋ ಪುರಾತನ, ಭಾಳ ಹಿರಿಯ ಅವನು, ಭಾಳ ಹಿರಿಯ. ಆದ್ದರಿಂದ ಹೇಳ್ತಾನೆ, ನಾನು ನಿನಗೆ ತಂದೆಯ ಸ್ಥಾನದಲ್ಲಿರುವವನು. ಜನಕ್ಕೆಂಗೆ ನಾವು ಅನ್ಯರಲ್ಲ, ನನ್ನನ್ನು ಜನಕ ಅಂತಲೇ ನೀನು ಭಾವಿಸ್ಕೊಳ್ಬೋದು, ತಂದೆ ಅಂತಲೇ ನೀನು ಭಾವಿಸ್ಬೋದು, ಅನ್ಯರಲ್ಲ. ನಾವು ಅನ್ಯರಲ್ಲ, ಇದು ಇದು ಭಾಳ ಮುಖ್ಯ ಬೇಕು. ಬಸವಣ್ಣನವರು ಹೇಳ್ತಾರೆ ನೋಡಿ, ಒಂದು ಆತ್ಮೀಯತಾ ಎನ್ನುವುದು ಹೇಗಿರಬೇಕು. ಇವನಾರವ 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 ಎನಿಸದಿರಯ್ಯ, ಇವನಮ್ಮವ 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 ಎನಿಸಯ್ಯ ಅಂತ. ಅದರಲ್ಲಿ ಆತ್ಮೀಯತೆ ಇರುವುದು. ನಾವು ಅನ್ಯರಲ್ಲ, ನಾವೆಲ್ಲ ಒಂದೇ ಅಂತ. ನಾನು ನಿನಗೆ ತಂದೆ ಹಾಗೆ, ನೀನು ನನಗೆ ಮಗಳಿದ್ದ ಹಾಗೆ. ಅದು ನೀನು ಚಿಂತೆ ಮಾಡೋದು ಬೇಡ, ಸಂದೇಹ ಮಾಡೋದು ಬೇಡ. ನಿನ್ನನ್ನು ನೋಡಿಕೊಳ್ಳೋ ಜವಾಬ್ದಾರಿ ನನ್ನದು. ಹೆರಿಗೆಗೆ ಸಿದ್ಧಳಾದಂತಹ ಹೆಣ್ಣು ಮಗಳನ್ನು ನೋಡಿಕೊಳ್ಳೋ ಜವಾಬ್ದಾರಿ ಯಾರದು? ಹೆಣ್ಣು ಹೆತ್ತ ತಂದೆಯದ್ದು ಅಂತ. ನೋಡಿ ಎಷ್ಟು ಚೆಂದ ಆಯ್ತದ ಆ ಶಬ್ದ ಪ್ರಯೋಗ ಮಾಡಿದ್ದರಿಂದ. ಇನ್ನೇನೋ ಶಬ್ದ ಮಿಥಿಲೇಂದ್ರ ಅಂತ ಇಲ್ಲಿ ಪ್ರಯೋಗ ಮಾಡ್ತಿದ್ರೆ ಈ ಸ್ವಾರಸ್ಯ ಬರ್ತಿರಲಿಲ್ಲ, ಅಥವಾ ವಿದೇಹ ರಾಜ ಅಂತ ಪ್ರಯೋಗ ಮಾಡಿದ್ರೆ ಈ ಅರ್ಥ ಬರ್ತಿರಲಿಲ್ಲ. ಒಂದು ಅರ್ಥವೂ ಕೂಡ ಚಮತ್ಕಾರವನ್ನುಂಟು ಮಾಡಬೇಕಾದ್ರೆ, ಒಂದು ಹೊಳೆಯಬೇಕಾದ್ರೆ ಅದು ಯೋಗ್ಯವಾದ ಸ್ಥಾನದಲ್ಲಿ ಬರಬೇಕು. ಅದು ಅಂಥದ್ದು ಬಂದಿದೆ ಇಲ್ಲಿ. ಜನಕಂಗೆ ನಾವು ಅನ್ಯರಲ್ಲ, ನಮ್ಮ ಆಶ್ರಮಕ್ಕೆ ಬಂದು ನೀಂ ಸುಖದೊಳಿರ್ದೊಡೆ ನಿನ್ನನು ಅವಾವ ಬಯಕೆ ಉಂಟು ಎಲ್ಲಮಂ ಸಲಿಸಿ ತಾನ್ ಓವಿಕೊಂಡು ಇರ್ಪೆನ್ ಅಂಜದಿರ್ ಎಂದು ಸಂತೈಸಿ. ಚ ಎಂತಹ ಒಂದು ಅವಕಾಶ, ಒಂದು ಅಭಯ, ಒಂದು ಅನುಗ್ರಹ, ಒಂದು ಆಸರೆ, ಒಂದು ನೆರಳು, ಒಂದು ಕಣ್ಣೀರೊರೆಸುವ ಕೈ, ಒಂದು ಮಾನವೀಯತೆ ವಾಲ್ಮೀಕಿಯಿಂದ ಸಿಗ್ತದೆ ಅಂತ ನೋಡಿದರೆ ಅವನು ಏನೇ ಹೇಳ್ತಾನೆ ನೋಡಿ. ನಮ್ಮ ಆಶ್ರಮಕ್ಕೆ ಬಂದು ನೀಂ ಸುಖದೊಳ್ಳೆ ಇರ್ದೊಡೆ, ನೀನು ಸುಖವಾಗಿರ್ಬೇಕು ನಮ್ಮಲ್ಲಿ. ಈ ಕೆಲವರು ಎಲ್ಲಿಗೆ ಹೋದರೂ ಕೂಡ ಸಂಕಟ ಪಡೋದು, ಯಾವ ಸ್ಥಿತಿಯಲ್ಲಿದ್ದರೂ ಕೂಡ. ಯಾರೋ ಹೇಳ್ತಾ ನೋಡಿ, ಏಳು ಸುಪ್ಪತ್ತಿಗೆ ಹಾಸಿ ಕೊಟ್ಟರು ಕೂಡ ಏನೋ ಒಂದು ಮೈಗೆ ಒತ್ತುತ್ತಿರುವ ಅನುಭವ ಆಗ್ತದೆ ಅಂತ. ಹಾಸಿಗೆ ತೆಗೆದು ನೋಡಿದರೆ ಕೆಳಗೆ ಒಂದು ತಲೆ ಕೂದಲಿತ್ತು ಅಂತ ಹೇಳ್ತಾರೆ, ತಮಾಷೆಗೆ ಹೇಳುವುದದು. ಸುಖ ಅನುಭವಿಸಲು ಕೂಡ ಒತ್ತಬೇಕು ಅಂತ. ಈಗ ಒಳ್ಳೆ ಫ್ಯಾನ್ ಉಂಟು ಅಲ್ಲ, ಎ ಸಿ ಉಂಟು, ಒಳ್ಳೆಯ ಸುಖ ಸೌಲಭ್ಯಗಳುಂಟು, ಎಲ್ಲವೂ ಉಂಟು. ಆದರೆ ಕೆಲವರು ನಿದ್ದೆ ಬರುವುದಿಲ್ಲ ಅಂತ ಹೇಳ್ತಾರೆ. ಸುಖ ಅನುಭವಿಸುವುದು ಮನಸ್ಸಿನಲ್ಲಿ, ಹೊರಗೆಲ್ಲ ಅಂತ. ಹಾಗಾಗಿ ನೀನು ಸಂದೇಹಗಳನ್ನು ಬಿಡು, ಇದು ನನ್ನ ತಂದೆ ಮನೆ ಅಂತ ತಿಳ್ಕೊ, ಸುಖವಾಗಿರು. ಸುಖವಾಗಿದ್ದರೆ ನಿನ್ನನು ಆವಾವ ಬಯಕೆ ಉಂಟು ಎಲ್ಲವಂ ಸಲಿಸಿ. ನೋಡಿ ಬಯಕೆ ಎಂಥ ಶಬ್ದ ನೋಡಿ. ಈ ಬಯಕೆಯನ್ನು ತೀರಿಸಲಿಕ್ಕೆ, ಬಯಕೆದ ಮದಿಮೆ ಅಂತ ನಮ್ಮ ತುಳುನಾಡಿನಲ್ಲೆಲ್ಲ ಹೇಳೋರಿದ್ದಾರೆ ನೋಡಿ. ಸೀಮಂತೋನ್ನಯನ ಅಂತ ಒಂದು ಸಂಸ್ಕಾರ ಕೂಡ ಮಾಡ್ತಾರೆ. ಹೆಣ್ಣಿಗೆ ಅನೇಕ ಬಗೆಯ ಹೂವು ಹಣ್ಣುಗಳನ್ನು, ತಿಂಡಿಗಳನ್ನೆಲ್ಲ ಕೊಟ್ಟು, ಆಭರಣಗಳನ್ನೆಲ್ಲ ಹಾಕಿ, ಸೀರೆಯೆಲ್ಲ ಭಾಳ ಒಳ್ಳೆ ಒಳ್ಳೆಯದೆಲ್ಲ ಕೊಟ್ಟು ಅವಳನ್ನು ಸತ್ಕರಿಸ್ತಾರೆ. ಅದೊಂದು ಸಂಸ್ಕಾರ ಕೂಡ, ಅದಕ್ಕೆ ಹೋಮ ಹವನಾದಿಗಳೆಲ್ಲ ಉಂಟು. ಸೀಮಂತೋನ್ನಯನ ಅಂತ ಹೇಳ್ತಾರೆ ಅದನ್ನು. ತುಳುವಿನಲ್ಲಿ ಬಯಕೆಯ ಮದುವೆ ಅಂತ ಹೇಳ್ತಾರೆ. ಮದುವೆ ಹಾಗೆ ಅವಳನ್ನು ಮದುಮಗಳ ಹಾಗೆ ಅಲಂಕಾರ ಎಲ್ಲ ಮಾಡ್ತಾರೆ. ಒಳ್ಳೆ ಸಂಭ್ರಮದ ಕಾರ್ಯಕ್ರಮ ಅದು. ಎಲ್ಲರೂ ಕೂಡ ಅವಳನ್ನು ಆಗ ಆಧರಿಸ್ತಾರೆ, ಸತ್ಕರಿಸ್ತಾರೆ. ಮತ್ತು ತವರ ಮನೆಗೆ ಅವಳು ಹೋಗಬೇಕು, ಕರ್ಕೊಂಡು ಹೋಗ್ತಾರೆ. ತವರು ಮನೆಯಲ್ಲಿ ನೋಡಿ, ಬಯಕೆಯಲ್ಲಿ ಒಂದು ದಿನಕ್ಕೆ ಮುಗಿಯುವಂಥದ್ದಲ್ಲ. ಅಲ್ಲಿ ಅವಳಿಗೆ ಹೋದಾಗ ಏನೇನೋ ಹುಣಸೆ ಹಣ್ಣು ತಿನ್ನಬೇಕಂತಲೋ, ಅಥವಾ ಸಿಹಿ ತಿಂಡಿ ತಿನ್ನಬೇಕಂತಲೋ, ಖಾರದ್ದು ತಿನ್ನಬೇಕಂತಲೋ ಅದೆಲ್ಲ ಇರ್ತದೆ. ಕೆಲವರು ಖಾರ ತಿಂದರೆ ನಿನಗೆ ಗಂಡು ಮಗು ಆಗ್ತದೆ, ಸಿಹಿ ತಿಂದರೆ ಹೆಣ್ಣು ಮಗು ಆಗ್ತದೆ. ಅಥವಾ ಕೆಲವರು ಅದರ ಉಲ್ಟ, ಸಿಹಿ ಹೆಚ್ಚು ತಿನ್ನಬೇಕು ಅಂತ ಆಸೆ ಇದ್ದರೆ ಗಂಡು ಮಗು ಆಗ್ತದೆ, ಖಾರ ಹೆಚ್ಚು ತಿನ್ನಬೇಕು ಅಂದರೆ ಹೆಣ್ಣು ಮಗು ಆಗ್ತದೆ ಅಂತೆಲ್ಲ ಮಾತನಾಡಿ ಅವಳನ್ನು ತಮಾಷೆ ಮಾಡಿ ಅವಳಿಗೆ ಬೇಕು ಬೇಕಾದ್ದನ್ನೆಲ್ಲ ತಂದುಕೊಟ್ಟು ಸತ್ಕಾರ ಮಾಡಿ ಒಂಥರ ಒಂದು ಹೆಣ್ಣು, ಒಬ್ಬಳು ಬಸರಿ ಹೆಂಗಸು ಮನೆಯಲ್ಲಿದ್ದಾಳೆ ಅಂದರೆ ಒಂಥರ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಎಲ್ಲರೂ ಕೂಡ ಅದಕ್ಕೆ ಸರಿಯಾಗಿ ಸ್ಪಂದಿಸಿ ಅವಳನ್ನು ನೋಡಿಕೊಳ್ತಾರೆ. ಇದು ಕಾಳಜಿ. ಅವಳು ಸುಖವಾಗಿರಬೇಕು, ಅವಳ ಮನಸ್ಸು ಭಾಳ ಪ್ರಸನ್ನವಾಗಿರಬೇಕು. ಹಾಗಿದ್ದರೆ ಮಾತ್ರ ಅವಳ ಗರ್ಭದಲ್ಲಿರುವಂಥ ಶಿಶುವು ಕೂಡ ಅದು ಒಳ್ಳೆಯ ಮನಸ್ಸಿನ ಒಂದು ಮಗುವಾಗಿ ಅದು ಈ ಪ್ರಪಂಚಕ್ಕೆ ಬರ್ತದೆ ಮತ್ತು ಈ ಪ್ರಪಂಚಕ್ಕೆ ಒಳ್ಳೆಯದನ್ನು ಮಾಡ್ತದೆ ಅಂತ. ಹಾಗಿದ್ದ ಒಂದು ಭಾವನೆ ಇದೆ ಈ ಗರ್ಭಸ್ಥ ಶಿಶುವಿನ ಮೇಲೆ. ಪರಿಸರ ಪ್ರಭಾವ ಬೀರ್ತದೆ ಅಂತ ಈಗಿನ ವಿಜ್ಞಾನ ಕೂಡ ಹೇಳ್ತದೆ. ಒಳ್ಳೆಯ ಒಂದು ಪರಿಸರದಲ್ಲಿ ಬಸುರಿ ಹೆಂಗಸು ಸುಖವಾಗಿರಬೇಕು, ಒಳ್ಳೆಯ ಆಹಾರ ಬೇಕು ಅವಳಿಗೆ, ಆ ಮಗು ಕೂಡ ಚೆನ್ನಾಗಿ ಆಗ ಬೆಳೀತದೆ ಅಂತ. ಸುಖದೊಳ್ ಇರ್ದೊಡೆ ನಿನ್ನನು ಆವಾವ ಬಯಕೆ ಉಂಟು ಎಲ್ಲಮ್ಮ ಸಲಿಸಿ ತಾನು ಓವಿಕೊಂಡಿರ್ಬೇಕು. ಓವುದು ಅಂದರೆ ಪ್ರೀತಿಯ ಸಲಹುವಿಕೆ. ಓವುದು ಓವುದು ಅನ್ನೋದಕ್ಕೂ ಪ್ರೀತಿ ಅಂತ ಅರ್ಥ ಉಂಟು. ಓವುದು ಎನ್ನುವುದಕ್ಕೆ ಸಲಹು ಎಂಬ ಅರ್ಥ ಕೂಡ ಉಂಟು. ಪ್ರೀತಿಯಿಂದ ಸಲಹಿಕೊಂಡು ಇರ್ಪೆಂ.
ನಿನ್ನ ಬಯಕೆಗಳೆಲ್ಲವನ್ನೂ ಕೂಡ ಸಲ್ಲಿಸಿ, ಅಂದರೆ ತಂದೆ ಮನೆಯಲ್ಲಿ ಏನೆಲ್ಲ ಅವಳ ಆಸೆಗಳೆಲ್ಲ ಉಂಟು ಅದನ್ನೆಲ್ಲ ಈಡೇರಿಸಿ ಪ್ರೀತಿಯಿಂದ ನೋಡಿಕೊಳ್ತೇನೆ ಅಂಜದಿರು ಎಂದು ಸಂತೈಸಿ ಹೆದರಬೇಡ ಅಂತ ಒಂದು ಶಬ್ದ. ಇದು ನೀ ದೊಡ್ಡವರು ಸಣ್ಣವರಿಗೆ ಹೇಳು, ಹೆದರಬೇಡ ಹೆದರಬೇಡ ಅಂತ ಹೇಳೋ ಒಂದು ಮಾತು ದೊಡ್ಡವರಿಂದ ಸಿಕ್ಕಿದರೆ ಸಾಕು, ಸಣ್ಣವರು ಏನು ಬೇಕಾದ್ರೂ ಮತ್ತೆ ಮಾಡ್ತಾರೆ. ಈ ಅಭಯವಾಕ್ಯ ಅಂತಂದುಂಟಲ್ಲ, ಈ ಭಯಪಡಬೇಡ ಅಂಜಬೇಡ ಎನ್ನುವ ಒಂದು ವಾಕ್ಯ, ಅದು ಈ ತುಳುವಿನಲ್ಲಿ ಅಭಯ ಕೊರ್ಪುನೆ ಅಂತಂದುಂಟು. ಈ ದೇವರಿಗೆ ನಾಲ್ಕಾರು ಕೈಗಳೆಲ್ಲ ಇದ್ದಾಗ ಒಂದು ಕೈಯನ್ನು ಅಭಯ ಕೊಡಲಿಕ್ಕೆ ಅಂತ ಇಟ್ಟಿರ್ತಾರೆ, ಅಲ್ಲಿ ಏನಿರುವುದಿಲ್ಲ ಕೈಯಲ್ಲಿ, ಆದರೆ ಅಂಗೈಯನ್ನು ಹೀಗೆ ತೋರಿಸಿ ಒಂದು ಅಭಯವನ್ನು ಕೊಡ್ತಾರೆ. ಅಭಯ ಅಂದರೆ ಭಯಪಡಬೇಡ, ಹೆದರಬೇಡ, ನಾನಿದ್ದೇನೆ ಅಂತ ಅದರ ಅರ್ಥ. ನೋಡಿ, ತಂದೆಯಂತಹ ತಂದೆ, ತಂದೆಯಂತಹ ತಂದೆ ಅಂತ ವಾಲ್ಮೀಕಿ ಅಂದರೆ ತಂದೆಯಂತಹ ತಂದೆ ಅವನು. ಅವನು ಹೇಳ್ತಾನೆ ಹೆದರಬೇಡ ಅಂತ, ಮಗುವಿಗೆ ಬೇಕಾದ್ದಿದ್ವೆ ಅಥವಾ ತಂದೆ ಮಗಳಿಗೆ ಕೊಡಬೇಕಾದ್ದು ಇದೆ ಅಭಯ, ನೀನು ಹೆದರಬೇಡ ಅಂತ. ನೋಡಿ, ಎಷ್ಟೋ ಹೆಣ್ಣುಮಕ್ಕಳಿಗೆ ಗಂಡನ ಮನೆಯಲ್ಲಿ ಏನಾದರೂ ತಂಟೆ ತಕರಾರು ಆದರೆ ಅವರು ಓಡಿ ಬರುವುದಿಲ್ಲಿಗೆ ತವರು ಮನೆಗೆ. ತಾಯಿ ಹೇಳ್ತಾಳೆ ಅಯ್ಯೋ ನಾನು ಇದೇ ಸಂಕಟ ಅನುಭವಿಸಿದ್ದೇನೆ ಅಂತ, ಆದರೆ ತಂದೆಯಾದವನು ಏನು ಹೇಳ್ತಾನೆ, ಹೆದರಬೇಡ ನಾನಿದ್ದೇನೆ, ಇದೇನಾಗಬೇಕೋ ಅದನ್ನು ಮಾಡ್ತೇನೆ ನಾನು ಅಂತ. ದಾರಿಗೆ ಬರೋದು ದಾರಿಗೆ ಭರಿಸ್ತೇನೆ ಅಂತ ಕೆಲವರು ಬರೋದು ಜೋರಾಗಿ ಕೋರ್ಟಿಗೆಲ್ಲ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಎಲ್ಲ ಅದಕ್ಕೆ ಬೇಕಾದ ಪರಿಹಾರ ಎಲ್ಲ ಮಾಡಿಕೊಳ್ತಾರೆ. ತಂದೆ ಗಟ್ಟಿಯಾಗಿದ್ದಾನೆ ಅಂತಂದರೆ ಆಗ ಯಾವ ಚಿಂತೆಯೂ ಕೂಡ ಇಲ್ಲ ಅಂತ. ಅಭಯವನ್ನು ವಾಲ್ಮೀಕಿ ಮುನಿ ಕೊಡ್ತಾನೆ, ಹಾಗೆ ಸಂತೈಸ್ತಾನೆ. ಸಂತೈಸು ಅಂದರೆ ಸಮಾಧಾನ ಪಡಿಸುವುದು ಅಂತ ಅರ್ಥ, ಸಂತೋಷ ಕೊಡುವುದಲ್ಲ. ಸಂತೈಸು ಅಂದರೆ ಸಾಂತ್ವನಗೊಳಿಸುವುದು. ಸಂತೈಸಿ ರಾವಣಾರ್ಯ ರಾಣಿಯಂ, ಇದು ಅದ್ಭುತವಾದ ಒಂದು ಶಬ್ದ ಪ್ರಯೋಗ. ಸೀತೆ ಯಾರು? ರಾವಣಾರ್ಯ ರಾಣಿ ಅಂತ. ರಾವಣ ಅಂತ ಹೇಳಿದರೆ ರಾವಣವು ಲೋಕರಾವಣ, ದೊಡ್ಡ ಶಬ್ದ ಮಾಡುವನು, ತುಂಬ ಗಲಾಟೆ ಮಾಡಿದವನು ಅವನು ರಾವಣ. ರಾವಣನಿಗೆ ಅರಿ, ಅರಿ ಅಂದರೆ ಶತ್ರು. ರಾವಣನ ಅರಿ ಯಾರು? ತುಂಬ ಜನ ಇರ್ಬೋದು, ಆದರೆ ಅವರಿಗೆಲ್ಲ ರಾವಣನನ್ನು ಕೊಲ್ಲಿಕ್ಕಾಗಲಿಲ್ಲ. ರಾವಣನನ್ನು ಕೊಲ್ಲಿಕ್ಕಾದದ್ದು ರಾಮನಿಗೆ ಮಾತ್ರ. ಹಾಗಾಗಿ ರಾವಣಾರಿ ಅಂತ ಹೇಳಿದರೆ ಹೆಸರಿರುವುದು ರಾಮನಿಗೆ ಮಾತ್ರ. ಆ ರಾವಣಾರಿಯ ರಾಣಿ ಇವಳು, ಅಂದರೆ ರಾಮನ ರಾಣಿ, ರಾಮನ ಪತ್ನಿ. ಇಲ್ಲಿ ಏನಾಗಿದೆ ಒಂದು ವ್ಯಂಗ್ಯ ಅಂತ ಹೇಳಿದರೆ, ನೋಡಿ, ರಾವಣನಂತಹ ರಾವಣನನ್ನು ಕೊಂದ ರಾಮನ ಹೆಂಡತಿಯನ್ನು ರಕ್ಷಿಸಲಿಕ್ಕೆ ಯಾರೋ ಒಬ್ಬ ಋಷಿ ಬರಬೇಕಾಯ್ತು, ಕಾಡಿನಲ್ಲಿದ್ದಂಥ ಒಬ್ಬ ಋಷಿ ಅಲ್ಲಿಗೆ ಬರಬೇಕಾಯ್ತು. ಇದು ಕವಿ ಯೋಗ್ಯವಾದಂತಹ ಕೆಲವು ಈ ವಿಪರ್ಯಾಸಗಳನ್ನು ಹೇಳಲಿಕ್ಕೋಸ್ಕರವಾಗಿ ಬಳಸಿದ ಶಬ್ದ. ವಿಪರ್ಯಾಸ, ಎಲ್ಲಿದ್ದವರು ಎಲ್ಲಿಗೆ ಬಂದು ತಲುಪಿದ್ರು, ಹೇಗಿದ್ದವ ಹೇಗಾದ ಅಂತ. ಶಬ್ದ ಕಡಿಮೆ ಇರುವುದು ಅದರಲ್ಲಿ, ಬಹಳ ಸರಳವಾದ ಶಬ್ದ, ಆದರೆ ನಮ್ಮ ಆಡು ಮಾತಿನಲ್ಲಿ ನಾವು ಅದನ್ನು ಬಳಸಿದ ತಕ್ಷಣ ಅದಕ್ಕೊಂದು ಪರಿಣಾಮ ಅಂತ ಉಂಟು. ರಾವಣಾರಿಯ ರಾಣಿ ಅಂತ ಹೇಳಿದ ಕೂಡಲೇ ಅಲ್ಲಿಗೆ ಆ ಪದಕ್ಕಿರುವ ಒಂದು ವ್ಯಂಗ್ಯ, ಈ ಗುಣೀಭೂತ ವ್ಯಂಗ್ಯ ಅಂತ ಹೇಳ್ತಾರೆ ನೋಡಿ, ಇದು ಅದರ ಅರ್ಥ ಮತ್ತಷ್ಟು ಗುಣಕವಾಗುವುದು, ಇನ್ನಷ್ಟು ಹೆಚ್ಚು ಉಜ್ವಲವಾಗುವುದು. ಎಷ್ಟೆಷ್ಟು ನಾವು ಅದನ್ನು ಉಪಯೋಗಿಸಿದರೂ ಅಷ್ಟು ಅದರಕ್ಕೆ ಹೊಳಪು ಹೆಚ್ಚು ಬರುವುದು. ರಾವಣಾರಿಯ ರಾಣಿ, ರಾವಣನಂಥವನನ್ನು ಕೊಲ್ಲಿಕ್ಕಾಯಿತು, ಆದರೆ ಸೀತೆಯನ್ನು ನೋಡಿಕೊಳ್ಳಿಕ್ಕೆ ರಾಮನಿಗಾಗಲಿಲ್ವೇನೋ? ಅಥವಾ ಅಷ್ಟು ದೊಡ್ಡವನಾದಂತಹ ರಾಮನಾದರೂ ಸೀತೆಯ ಕಷ್ಟಕಾಲದಲ್ಲಿ ಅವಳಿಗೆ ಅವನು ಆಸರೆಯಾಗಿ ನಿಲ್ಲಿಲ್ವಲ್ಲ ಎಂಬ ಅರ್ಥವು ಬರ್ತದೆ. ಮತ್ತು ರಾಮನ ಕಥೆಯನ್ನು ಬರೆದ, ರಾಮಾಯಣವನ್ನು ಬರೆದ ವಾಲ್ಮೀಕಿ ಸೀತೆಯನ್ನು ಕೊನೆಗೆ ಸಲಹಬೇಕಾಯಿತು ಅಂತ. ರಾಮನ ಮಡದಿಯವಳು, ಅವರು ಕೆಲವು ಕವಿಗಳೆಲ್ಲ ಯಕ್ಷಗಾನದಲ್ಲೆಲ್ಲ ಅದರ ಕುರಿತಾದಂತಹ ಪದ್ಯಗಳೆಲ್ಲ ಬರ್ತವೆ ನೋಡಿ. ಸೀತೆಯನ್ನು ನೋಡಿ ಹೇಳು, ಜಾನಕಿ ಎನ್ನ ಕಾವ್ಯನಾಯಕಿ ಅಂತ ಒಬ್ಬ ಕವಿ ಹಾಗೆ ಬರೆದಿದ್ದಾರೆ ಯಕ್ಷಗಾನದಲ್ಲಿ. ಅಂದರೆ ಜಾನಕಿಯನ್ನು ತನ್ನ ಕಾವ್ಯನಾಯಕಿ ಅಂತ, ಕಾವ್ಯದ ನಾಯಕಿಯವಳು. ರಾಮನ ಕಥೆಯನ್ನು ಬರೆದಾಗ ಆ ರಾಮನ ರಾಣಿಯಾದಂತಹ ಸೀತೆಯ ಬಗ್ಗೆ ವಾಲ್ಮೀಕಿಗೆ ಎಷ್ಟು ಅಭಿಮಾನ ಇರಬೇಕು, ಎಷ್ಟು ಪೂಜ್ಯ ಭಾವ ಇರಬೇಕು, ಆ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ತಾನು ಕಡೆದ ಶಿಲ್ಪವನ್ನೇ ಶಿಲ್ಪಿಯಾದವನು ಕೊನೆಗೆ ಕೈ ಮುಗಿದು ಪೂಜೆ ಮಾಡುವಂಥ ಪರಿಸ್ಥಿತಿ ಬರ್ತದೆ. ನೀವು ಆಲೋಚನೆ ಮಾಡಿ ನೋಡಿ, ಶಿಲ್ಪಿಯಾದವನು ಕಲ್ಲನ್ನು ಕೆತ್ತಿ ಒಂದು ಶಿಲ್ಪವನ್ನು ಮಾಡಿ ಕೊನೆಗೆ ಗರ್ಭಗುಡಿಯಲ್ಲಿಟ್ಟು ಇವನೇ ಪೂಜೆ ಮಾಡಬೇಕು, ಅದಕ್ಕೆ ಅದನ್ನೇ ಪೂಜೆ ಮಾಡ್ತಾರೆ ಅವನು. ಹಾಗೆ ಆಯ್ತಲ್ಲ, ತನ್ನ ಕಾವ್ಯದಲ್ಲಿ ತಾನು ಕಡೆದು ನಿಲ್ಲಿಸಿದ ಸೀತಾ ಎನ್ನುವಂತಹ ಒಂದು ಮಾತೃಸ್ವರೂಪದ ಶಿಲ್ಪವನ್ನು ಈ ಹೊತ್ತಿನಲ್ಲಿ ತಾನೇ ಪೂಜ್ಯವಾಗಿ ಪೂಜಿಸಬೇಕಾದ ಅಥವಾ ಲಾಲಿಸಬೇಕಾದ ಪಾಲಿಸಬೇಕಾದಂತಹ ಒಂದು ಸ್ಥಿತಿ ಬಂತು ಎನ್ನುವುದು ಕೂಡ ಇಲ್ಲಿನ ಒಂದು ವ್ಯಂಗ್ಯವೇ ಹೌದು. ಅಂತೂ ವಾಲ್ಮೀಕಿ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ನಿಜ ಅಂದರೆ ತನ್ನ ಎಂಬ ಅರ್ಥ, ತನ್ನ ತಪೋವನಕ್ಕೆ, ಅದು ತಮಸಾ ನದಿಯ ದಂಡೆಯಲ್ಲಿ ಅವನ ತಪೋವನ ಇದ್ದದ್ದು, ಗಂಗೆಯಿಂದ ಇನ್ನೊಂದು ಸ್ವಲ್ಪ ಕೆಳಗೆ ಆ ಪ್ರದೇಶದಲ್ಲಿ ತಮಸಾ ಎನ್ನುವಂಥ ಒಂದು ನದಿ ಹರಿಯುತ್ತದೆ. ಆ ನದಿಯ ದಂಡೆಯಲ್ಲಿ ವಾಲ್ಮೀಕಿ ಮಹರ್ಷಿಯ ಆಶ್ರಮ, ಮಹರ್ಷಿ ಅಂದರೆ ಅವನು ಒಬ್ಬನೇ ಇದ್ದದಲ್ಲ, ಅವನ ಶಿಷ್ಯವರ್ಗ, ಅಲ್ಲಿದ್ದಂತಹ
ಬೇರೆ ಬೇರೆ ಮಂದಿ ಋಷಿಗಳು, ಆ ಋಷಿಪತ್ನಿಯರು, ಅಲ್ಲಿದ್ದ ಮಕ್ಕಳು ಇವರೆಲ್ಲರೂ ಕೂಡ ಅವಳನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ತಾರೆ ಅಂತ ಬರ್ತದೆ. ಅವಳನ್ನು ಒಂದು ವನದೇವತೆಯಂತೆ ಕಂಡರು ಅಂತ ಅದು ಕವಿ ಲಕ್ಷ್ಮೀಶನೇ ಬರೀತಾನೆ. ಅವಳನ್ನು ವನದೇವತೆಯಂತೆ ಕಂಡರು ಮತ್ತು ಆಕೆಯನ್ನು ಅತ್ಯಂತ ಪ್ರೀತಿಯಿಂದ, ಪ್ರೇಮದಿಂದ, ವಾತ್ಸಲ್ಯದಿಂದ, ಅನುಗ್ರಹ ಬುದ್ಧಿಯಿಂದ ನೋಡಿಕೊಂಡರು ಅಂತ ಈ ಕಾವ್ಯದಲ್ಲಿ ಮುಂದಕ್ಕೆ ಬರ್ತದೆ. ಆಮೇಲೆ ಬರುವುದು ರಾಮ ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಮಾಡಿದಂಥ ತೀರ್ಮಾನ. ಆ ತೀರ್ಮಾನದಲ್ಲಿ ಅವನು ಶತ್ರುಘ್ನನ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸುವುದು. ಆ ಸೈನ್ಯ ಇದೇ ವಾಲ್ಮೀಕಿ ಋಷಿ ಆಶ್ರಮಕ್ಕೆ ಬರ್ತದೆ ಕುದುರೆಯ ಹಿಂದೆ. ಕುದುರೆ ಆಶ್ರಮದಲ್ಲಿ ಹಾನಿ ಮಾಡಿದಾಗ ಲವ ಅದನ್ನು ತಡೀತಾನೆ, ಕಟ್ತಾನೆ. ಆಮೇಲೆ ಯುದ್ಧ ಎಲ್ಲ ನಡೀತದೆ. ಕುಶಲವರು, ಶತ್ರುಘ್ನ ಮತ್ತು ಲಕ್ಷ್ಮಣ, ಭರತ, ಕೊನೆಗೆ ರಾಮನೂ ಬರ್ತಾನೆ. ಅಲ್ಲಿ ಕುಶಲವರೊಂದಿಗೆ ರಾಮನಿಗೂ ಒಂದು ಕಾಳಗ ಸಮನಿಸ್ತದೆ ಈ ಸಂದರ್ಭ. ಈ ಕುಶಲವರ ಕಾಳಗವನ್ನು ಹೇಳಬೇಕು ಅಂತ ಕವಿ ಹೊರಟದ್ದು. ಅದರ ನಡುವೆ ಬರುವ ಸೀತಾ ಅದು ಬಬ್ರುವಾಹನ ಕಾಳಗದ ಕಥೆಯನ್ನು ಹೇಳಲಿಕ್ಕೆ ಈ ಜೈಮಿನಿ ಭಾರತದಲ್ಲಿ ಹಿನ್ನೆಲೆಯಾಗಿ ಹೇಳುವಂತಹ ಒಂದು ಕಥಾಭಾಗ ಕುಶಲವರ ಕಾಳಗ ಅಥವಾ ಲವಕುಶರ ಕಾಳಗ. ಅದನ್ನು ಹೇಳುವಾಗ ಬರುವ ಒಳಗಿನ ಒಂದು ಸಂದರ್ಭ ಸೀತಾ ಪರಿತ್ಯಾಗ. ಹೀಗೆ ಇದು ಕಥೆ ಕಥೆ ಕಥೆ, ದೊಡ್ಡ ಕಥೆ, ಅದರೊಳಗಿನ ಸುರುಳಿ ಸುತ್ತ ಅದರ ಒಳಗೆ ಬರಬೇಕು. ಒಳಗೆ ಬಂದಾಗ ಈ ಸೀತಾ ಪರಿತ್ಯಾಗದ ಕಥೆ ಬರ್ತದೆ. ಹೀಗೆ ಹೆಣ್ಣು ಸಮಾಜದಲ್ಲಿ ಅನುಭವಿಸುವಂತಹ ನೋವು, ಸಂಕಟ ಇತ್ಯಾದಿಗಳು ಹೇಗೆ ಸಹಾನುಭೂತಿಗೆ ಕಾರಣವಾಗಿವೆ, ಅನುಕಂಪಕ್ಕೆ ಕಾರಣವಾಗಿವೆ. ಇನ್ನಾದರೂ ಪ್ರಪಂಚ ಪರಿವರ್ತನೆಯಾಗಿ ಹೆಣ್ಣಿನ ಬಗೆಗಿನ ಆ ಒಂದು ಪ್ರೀತಿ, ವಾತ್ಸಲ್ಯ, ಒಂದು ಸಮಾಜದಲ್ಲಿ ಅವಳಿ ಕೂಡ ಒಂದು ಸಮಾಜದಲ್ಲಿ ಗೌರವದ ಸ್ಥಾನಮಾನ ಇತ್ಯಾದಿಗಳು ಸಿಗುವಂತೆ ಆಗಬೇಕೆನ್ನುವ ಎಲ್ಲ ಆಶಯಗಳು ಎಲ್ಲ ಕವಿಗಳಲ್ಲಿ ಕೂಡ ಇತ್ತು. ವಾಲ್ಮೀಕಿಯಲ್ಲಿತ್ತು, ಲಕ್ಷ್ಮೀಶನಲ್ಲಿತ್ತು, ಈಗಿನ ಕಾಲದ ಕವಿಗಳಲ್ಲಿ ಕೂಡ ಬಂದಿದೆ ಎಲ್ಲರೂ ಕೂಡ. ಈಗ ವಾಲ್ಮೀಕಿ ಕೂಡ ಅಂಥದನ್ನು ಬರೆದಿದ್ದಾನೆ, ರಾಮನ ಬಗ್ಗೆ ಸೀತೆಯಾಡುವಂತಹ ಪುರುಷ ವಾಕ್ಯಗಳನ್ನು ಬರೆದಿದ್ದಾನೆ. ಇಲ್ಲಿ ಲಕ್ಷ್ಮೀಶನು ಕೂಡ ಅರ್ಥದೇ ವಾಕ್ಯಗಳನ್ನು ಬರೆದಿದ್ದಾನೆ. ಆ ಎಲ್ಲ ಚಿಂತನೆಗಳವರ ಕಾಲದಲ್ಲಿ ಕೂಡ ಇತ್ತು. ನಾವು ಇದನ್ನು ಗಮನಿಸಬೇಕು. ಈ ದೃಷ್ಟಿಯಿಂದ ಈ ಕಾವ್ಯವನ್ನು ಓದಿ. ಇದರಲ್ಲಿ ಅನೇಕ ಬಗೆಯ ಪ್ರಶ್ನೆಗಳಿವೆ. ನೀವು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದರಲ್ಲಿ ಜಾಣರು. ಸಂದರ್ಭ ವಿವರಣೆ, ಒಂದು ವಾಕ್ಯದಲ್ಲಿ ಉತ್ತರಿಸುವಂಥದ್ದು, ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವುದು ಮತ್ತು ವಿವರವಾದ ಉತ್ತರಗಳನ್ನು ಬರೆಯುವುದು, ಇವುಗಳನ್ನೆಲ್ಲ ನೀವು ಚೆನ್ನಾಗಿ ಬರೀತಾ ಬನ್ನಿ. ನಿಮ್ಮ ಅಧ್ಯಾಪಕರ ಸಲಹೆ ಸೂಚನೆಗಳನ್ನು ಕೂಡ ತಗೊಳ್ಳಿ. ಈ ಪಾಠ ನಾನು ಮಾಡಿದ್ದು ಅಂದರೆ ನಾನು ಏನು ಒಂದಷ್ಟು ಓದಿಕೊಂಡಿದ್ದೇನೋ ಅದರ ಆಧಾರದಲ್ಲಿ ಒಂದಿಷ್ಟು ಹೇಳಿದ್ದೇನೆ. ಹಾಗಾಗಿ ಇನ್ನೂ ಕೂಡ ಇದಕ್ಕಿಂತ ಹೆಚ್ಚಿನ ವಿಷಯಗಳನ್ನು ನಿಮಗೆ ಪಾಠ ಮಾಡುವಂತಹ ಗುರುಗಳಲ್ಲಿ ನೀವು ಕೇಳಿ ತಿಳ್ಕೊಳ್ಳಿ. ಆ ಮೂಲಕ ಒಳ್ಳೆಯ ವಿದ್ಯಾಭ್ಯಾಸವನ್ನು ಈ ಕೊರೋನಾ ಸಂಕಷ್ಟದ ಕಾಲದಲ್ಲಿ ಕೂಡ ನೀವು ಮಾಡಿ ಅಂತ ಹೇಳ್ತಾ ಈ ತರಗತಿಯಲ್ಲಿಗೆ ಮುಗಿಸ್ತೇನೆ. ನಮಸ್ತೆ.